ಸೊ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್ ಈಗ ನಾವು ಅಕ್ಟೋಬರ್ ಆರು ಎರಡು ಸಾವಿರದ ಇಪ್ಪತ್ತೆರಡರ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ ನಿಮಗೆಲ್ಲ ಗೊತ್ತಿರಲಿ ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಇಂಗ್ಲೀಷ್ನ ದಿ ಹಿಂದೂ ಮತ್ತು ವಿವಿಧ ಪೇಪರ್ನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಪ್ರತಿದಿನ ಎರಡು ಹಂತಗಳಲ್ಲಿ ನಿಮ್ಮ ಮುಂದೆ ತರ್ತಾ ಇರ್ತೇನೆ ಹಾಗಾದರೆ ಇವತ್ತಿನ ಕ್ವೆಶನ್ ನಂಬರ್ ಒನ್ ಏನಿದೆ ಅಂತ ನೋಡೋಣ ಬನ್ನಿ ಈ ಒಂದು ಕ್ವಶನ್ ನೋಡಿ ಬಿಸಿನೆಸ್ ಸ್ಟ್ಯಾಂಡರ್ಡ್ ಪೇಪರ್ನ ಪ್ರಮುಖ ಮಾಹಿತಿಯಾಗಿದೆ ನೋಡಿ ಕೆಳಗಿನ ಯಾವ ರಾಜ್ಯ ಸರ್ಕಾರವು ಆಸರ ಓಕೆ ಆಸರ ಹೆಸರಿನ ಪಿಂಚಣಿ ಯೋಜನೆಯಾಗಿದೆ ಇದೊಂದು ಸೊ ಇದು ಕಲ್ಯಾಣ ಯೋಜನೆಯನ್ನು ಜಾರಿಗೆ ತಂದಿದೆ ಇದಕ್ಕೆ ಸರಿಯಾದಂಥ ಉತ್ತರ ನೋಡಿ ಆಪ್ಷನ್ ನಂಬರ್ ಡಿ ತೆಲಂಗಾಣ ನೋಡಿ ತೆಲಂಗಾಣ ರಾಜ್ಯ ಸರ್ಕಾರ ಆಸರ ಎಂಬ ಹೆಸರಿನ ಒಂದು ಪಿಂಚಣಿ ಯೋಜನೆಯನ್ನು ಜಾರಿಗೆ ತಂದಿದೆ ಸೊ ಏನಿದೆ ಇದರ ಒಂದು ಮಾಹಿತಿ ಅಂತ ನೋಡೋದಾದ್ರೆ ನೋಡಿ ಈ ಒಂದು ಮಾಹಿತಿಯನ್ನು ಬಿಸ್ನೆಸ್ ಸ್ಟ್ಯಾಂಡರ್ಡ್ ಪೇಪರ್ನಲ್ಲಿ ನೀಡಿದ್ರು ನೋಡಿ ತೆಲಂಗಾಣ ಗವರ್ನಮೆಂಟ್ ಹ್ಯಾಸ್ ಇಂಟ್ರಡ್ಯೂಸ್ಡ್ ದ ಆಸರ ಪೆನ್ಷನ್ಸ್ ಸೊ ಪೆನ್ಷನ್ ಸ್ಕೀಮ್ ಆಗಿದೆ ಸ್ನೇಹಿತರೆ ಅದೊಂದು ಪಿಂಚಣಿ ಯೋಜನೆ ಆಗಿದೆ ಇದು ಏನು ಮಾಡುತ್ತದೆ ಅಂದರೆ ಬಡತನದಲ್ಲಿರ್ತಕ್ಕಂಥವ್ರಿಗೆ ಪ್ರತಿ ತಿಂಗಳು ಇಷ್ಟು ಮಂತ್ಲಿ ಹಣವನ್ನು ನೀಡ್ತಕ್ಕಂಥ ಪ್ರಮುಖ ಯೋಜನೆಯಾಗಿದೆ ಏನಿದೆ ಇದರ ಮಾಹಿತಿ ನೋಡಿ ತೆಲಂಗಾಣ ಸರ್ಕಾರವು ರಾಜ್ಯದ ಒಂದು ಕಲ್ಯಾಣ ಕ್ರಮಗಳು ಮತ್ತು ಸಾಮಾಜಿಕ ಸುರಕ್ಷತಾ ನಿವ್ವಳ ಕಾರ್ಯತಂತ್ರದ ಭಾಗವಾಗಿ ಆಶರ ಎಂಥ ಹೆಸರಿನ ಪಿಂಚಣಿ ಯೋಜನೆಯನ್ನು ಪ್ರಾರಂಭಿಸಿದೆ ಆಸರ ಪಿಂಚಣಿಗಳು ಎಲ್ಲ ಬಡವರ ಜೀವನವನ್ನು ಸುರಕ್ಷಿತಗೊಳಿಸುವ ಗುರಿಯನ್ನು ಹೊಂದಿದೆ ಇದು ರಾಜ್ಯದ ಹಿರಿಯ ವರ್ಗ ವಿಧವೆಯರು ದೈಹಿಕವಾಗಿ ಅಂಗವಿಕಲರು ಮತ್ತು ಬಿಡಿ ಕಾರ್ಮಿಕರಿಗೆ ಪಿಂಚಣಿ ಸೌಲಭ್ಯಗಳನ್ನು ಪಡೆಯುವ ಕಲ್ಯಾಣ ಯೋಜನೆಯಾಗಿದೆ ಈ ಆಸರ ಪಿಂಚಣಿ ಯೋಜನೆಯನ್ನು ನವೆಂಬರ್ ಎಂಟು ಎರಡು ಸಾವಿರದ ಹದಿನಾಲ್ಕರಂದು ತೆಲಂಗಾಣ ಸರ್ಕಾರ ಆಲ್ರೆಡಿ ಪ್ರಾರಂಭಿಸಿತ್ತು ಸೊ ಇದನ್ನು ಈಗ ಹೆಚ್ಚಿನ ಪ್ರಮಾಣದಲ್ಲಿ ನವೀಕರಿಸಿದೆ ಪ್ರ ಫ್ರೆಂಡ್ಸ್ ಇದು ಇಂಪಾರ್ಟೆಂಟ್ ಆಗುತ್ತೆ ಓಕೆ ಯಾವಾಗ ಜಾರಿಗೆ ಬಂತು ಅಂತ ಕೇಳಿದರೆ ಅಂದರೆ ಮೊದಲು ಇದಕ್ಕೆ ನೋಡಿ ವಯೋವೃದ್ಧರು ವಿಧವೆಯರು ಏಡ್ಸ್ ರೋಗಿಗಳು ಕೈಮುಗ್ಗ ಕಾರ್ಮಿಕರು ಮತ್ತು ತೊಗರಿ ಬೆಳೆ ಒಂದು ಕಡಿಯುವವರಿಗೆ ನೀಡುವ ಪಿಂಚಣಿ ಯೋಜನೆ ಮಾಸಿಕ ಇನ್ನೂರು ರೂಪಾಯಿಯನ್ನು ಮಾತ್ರ ಕೊಡ್ತಾಯಿತ್ತು ಆದರೆ ಈ ಒಂದು ಅಮೌಂಟನ್ನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ಆಸರ ಯೋಜನೆಯನ್ನು ನವೀಕರಣ ಮಾಡಿ ಎರಡು ಸಾವಿರದ ಹದಿನಾರು ರೂಪಾಯಿವರೆಗೂ ಕೊಡ್ತಾಯಿದೆ ಸೊ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನವೀಕರಿಸಿದೆ ಆ ಮೊದಲು ಇನ್ನೂರು ರೂಪಾಯಿ ಮಾತ್ರ ಕೊಡ್ತಾ ಇತ್ತು ಅವರಿಗೆ ಇನ್ನು ಇದೇ ಯೋಜನೆಯಡಿ ವಿಕಲಚೇತನ ಪಿಂಚಣಿ ವಿಕಲಚೇತನರಿಗೆ ಇದರಡಿ ಐನೂರು ರೂಪಾಯಿ ಕೊಡ್ತಾಯಿತ್ತು ಈಗ ಅವರಿಗೆ ಮೂರು ಸಾವಿರದ ಹದಿನಾರು ರೂಪಾಯಿಗೆ ಹೆಚ್ಚಳ ಮಾಡಿದೆ ಇನ್ನು ಒಂಟಿ ಮಹಿಳೆಯರಾಗಿರ್ಬೋದು ಬಿ ಡಿ ಕಾರ್ಮಿಕರು ಇನ್ನು ಪೈಲೇರಿಯಾ ರೋಗಿಗಳಾಗಿದ್ದರೆ ಅವರಿಗೆ ಎರಡು ಸಾವಿರದ ಹದಿನಾರು ರೂಪಾಯಿವರೆಗೂ ಈಗ ಅಂದರೆ ಈ ಇದೇ ಮೊಟ್ಟ ಮೊದಲ ಬಾರಿಗೆ ಇವರಿಗೆ ಇದೆ ನೋಡಿ ಈ ಯೋಜನೆ ಆಲ್ರೆಡಿ ನವೆಂಬರ್ ಎಂಟು ಎರಡು ಸಾವಿರದ ಹದಿನಾಲ್ಕರಂದು ಜಾರಿಗೆ ಬಂದಿದ್ದರೂ ಕೂಡ ಕಡಿಮೆ ಒಂದು ವೆಚ್ಚದಲ್ಲಿ ಅವರಿಗೆ ಪಿಂಚಣಿಯನ್ನು ಕೊಡ್ತಾ ಇದ್ದರು ಸೊ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮೊನ್ನೆ ದಿನದನ್ನು ನವೀಕರಣ ಮಾಡಿ ಹೆಚ್ಚಿನ ಅಮೌಂಟನ್ನು ನಿಗದಿಪಡಿಸಲಾಗಿದೆ ಆ ಕಾರಣಕ್ಕಾಗಿ ಇದನ್ನು ಕಲ್ಯಾಣ ಅಂತ ಕಲ್ಯಾಣ ಯೋಜನೆ ಆಸರ ಯೋಜನೆಗೆ ಆಸರ ಕಲ್ಯಾಣ ಯೋಜನೆಯಾಗಿ ಬದಲಾಯಿಸಿ ಹೆಚ್ಚಿನ ಪ್ರಮಾಣದಲ್ಲಿ ಅಮೌಂಟನ್ನು ಕೊಡ್ತಾ ಇದ್ದಾರೆ ಅದಕ್ಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ ತೆಲಂಗಾಣ ಸರ್ಕಾರ ಅಂತ ಬಂದರೆ ತೆಲಂಗಾಣ ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ರಾಜ್ಯ ಪೊಲೀಸ್ ಇಂಟಿಗ್ರೇಟೆಡ್ ಕಮಾಂಡ್ ಆ್ಯಂಡ್ ಕಂಟ್ರೋಲ್ ಸೆಂಟರನ್ನು ಜಾರಿಗೆ ತಂದಿದೆ ಆಲ್ರೆಡಿ ಇದರ ಬಗ್ಗೆ ನಿಮ್ಮ ಮುಂದೆ ನಾನು ಹೇಳಿದ್ದೇನೆ ಇನ್ನು ಭಾರತದಲ್ಲೇ ಮೊಟ್ಟ ಮೊದಲ ಓಪನ್ ರಾಕ್ ಮ್ಯೂಸಿಯಮನ್ನು ತೆಲಂಗಾಣ ಸರ್ಕಾರ ಜಾರಿ ಮಾಡಿದೆ ಸೊ ಹೈದ್ರಾಬಾದ್ನಲ್ಲಿ ಅಂದರೆ ಸ್ಟ್ಯಾಚ್ಯೂ ಆಫ್ ಇಕ್ವಿಟಿ ಅಂತ ಕರೀತಾರೆ ಅದನ್ನು ಸೊ ಇದನ್ನು ಕೂಡ ಆಲ್ರೆಡಿ ನಿಮ್ಮ ಮುಂದೆ ಹೇಳಿದ್ದೀನಿ ಸೊ ಇದು ಉದ್ಘಾಟನೆ ಆಗಿರ್ತಕ್ಕಂಥದ್ದು ಸಂತ ರಾಮನುಜಾಚಾರ್ಯರಿಗೆ ಸಂಬಂಧಿಸಿದೆ ಸೊ ಇದು ಇನ್ನೂರ ಹದಿನಾರು ಅಡಿ ಎತ್ತರವಾಗಿರ್ತಕ್ಕಂಥ ಒಂದು ರಾಕ್ ಮ್ಯೂಸಿಯಂ ಆಗಿದೆ ಸೊ ಓಪನ್ ರಾಕ್ ಮ್ಯೂಸಿಯಂ ಇದು ಆಲ್ರೆಡಿ ಇದರ ಬಗ್ಗೆಯೂ ನಾನು ನಿಮ್ಮ ಮುಂದೆ ಹೇಳಿದ್ದೀನಿ ಇದು ಕೂಡ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತದೆ ದೇಶದಲ್ಲೇ ಮೊದಲ ಬಾರಿಗೆ ರಾಜ್ಯ ಪೊಲೀಸ್ ಇಂಟಿಗ್ರೇಟೆಡ್ ಕಮಾಂಡ್ ಆ್ಯಂಡ್ ಕಂಟ್ರೋಲ್ ಸೆಂಟರು ಇನ್ನು ಓಪನ್ ರಾಕ್ ಮ್ಯೂಸಿಯಂ ಅದರ ಜೊತೆಗೆ ಆಸರ ಪಿಂಚಣಿ ಯೋಜನೆ ಮೂರು ಕೂಡ ತೆಲಂಗಾಣ ಸರ್ಕಾರಕ್ಕೆ ಸಂಬಂಧಿಸಿದೆ ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂತ ನೋಡೋಣ ಬನ್ನಿ ಈ ಒಂದು ಕ್ವಶನ್ ನೋಡಿ ಇಂಡಿಯಾ ಟುಡೇ ಪೇಪರ್ನ ಮಾಹಿತಿ ನೋಡಿ ಭಾರತದ ಚುನಾವಣಾ ಆಯೋಗದ ಉಪ ಚುನಾವಣಾ ಆಯುಕ್ತರಾಗಿ ಯಾರು ನೇಮಕಗೊಂಡಿದ್ದಾರೆ ನೋಡಿ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ನಂಬರ್ ಎ ಅಜಯ್ ಬಾದೋ ಅಂತ ಹೇಳ್ತೀವಿ ಅಜಯ್ ಬಾದೋ ಅವರನ್ನ ಈಗ ನೂತನವಾಗಿ ಉಪ ಚುನಾವಣಾ ಆಯುಕ್ತರನ್ನಾಗಿ ನೇಮಕ ಮಾಡಲಾಗಿದೆ ನಾವು ಚುನಾವಣೆ ಅಂತ ನೋಡೋದಾದರೆ ಭಾರತದಲ್ಲಿ ಚುನಾವಣಾ ಆಯೋಗಕ್ಕೆ ಅಂದರೆ ಚು ಚುನಾವಣಾ ಸು ಸುಧಾರಣೆಗೆ ಶಿಫಾರಸು ಮಾಡಿದ ಮೂರು ಪ್ರಮುಖ ಕಾಯ್ದೆಗಳಿವೆ ಸ್ನೇಹಿತರೆ ಆ ಒಂದನೇ ಕಾಯ್ದೆ ಯಾವುದು ಅಂತಂದರೆ ನೋಡಿ ಗೋಸ್ವಾಮಿ ಸಮಿತಿ ಅಂತ ಹೇಳ್ತೀವಿ ಗೋಸ್ವಾಮಿ ಗೋಸ್ವಾಮಿ ಸಮಿತಿ ಅಂತ ಹೇಳ್ತೀವಿ ಸೊ ಇದು ಚುನಾವಣಾ ಆಯೋಗಕ್ಕೆ ಸಂಬಂಧಪಟ್ಟಂಥ ಶಿಫಾರಸು ಮಾಡುತ್ತದೆ ಇನ್ನು ಎರಡನೇದು ಅಂತಂದರೆ ತರ್ಕುಂಡೆ ಸಮಿತಿ ಅಂತ ಹೇಳ್ತೀವಿ ಓಕೆ ಎರಡನೇ ಸಮಿತಿ ತರ್ಕುಂಡೆ ತರ್ಕುಂಡೆ ಅಂತ ಹೇಳ್ತೀವಿ ತರ್ಕುಂಡೆ ಸಮಿತಿ ಮೂರನೇ ಸಮಿತಿ ಯಾವುದು ಅಂತಂದರೆ ಇಂದ್ರಜಿತ್ ಗುಪ್ತ ಸಮಿತಿ ಅಂತ ಹೇಳ್ತೀವಿ ಓಕೆ ಇಂದ್ರಜಿತ್ ಗುಪ್ತ ಓಕೆ ಗುಪ್ತ ಸಮಿತಿ ಈ ಮೂರು ಸಮಿತಿಗಳು ಗೋಸ್ವಾಮಿ ಸಮಿತಿ ತರ್ಕಂಡೆ ಸಮಿತಿ ಇಂದ್ರಜಿತ್ ಇಂದ್ರಜಿತ್ ಗುಪ್ತ ಸಮಿತಿ ಚುನಾವಣಾ ಸುಧಾರಣೆಗೆ ಸಿಫಾರಸು ಮಾಡಿದ ಪ್ರಮುಖ ಕಾಯ್ದೆಗಳಾಗಿವೆ ಇಂಪಾರ್ಟೆಂಟ್ ಆಗುತ್ತೆ ಈ ಕಾಯ್ದೆಗಳು ಇನ್ನು ನಾವು ಚುನಾವಣಾ ವಯಸ್ಸು ಅಂತ ನೋಡೋದಾದರೆ ಸ್ನೇಹಿತರು ನೋಡಿ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಮತದಾನದ ವಯಸ್ಸನ್ನು ಇಪ್ಪತ್ತೊಂದು ವರ್ಷ ಆಯಿತು ಸ್ನೇಹಿತರು ಓಕೆ ಸಾವಿರದ ಒಂಬೈನೂರ ಎಂಬತ್ತ ಎಂಟರಲ್ಲಿ ಮತದಾನದ ವಯಸ್ಸು ಎಷ್ಟಿತ್ತು ಅಂದರೆ ಇಪ್ಪತ್ತ ಒಂದು ವರ್ಷ ಇತ್ತು ಸೊ ಈ ಇಪ್ಪತ್ತೊಂದು ವರ್ಷ ಜಾಸ್ತಿ ಆಯಿತು ಆ ಕಾರಣಕ್ಕಾಗಿ ಕಡಿಮೆ ಮಾಡಬೇಕು ಎಂಬತಕ್ಕಂಥ ಕಾರಣವನ್ನು ನೀಡಿ ಭಾರತದ ಸಂವಿಧಾನಕ್ಕೆ ಅರವತ್ತೊಂದನೇ ತಿದ್ದುಪಡಿಯನ್ನು ತರಲಾಗುತ್ತದೆ ಎಷ್ಟನೇ ತಿದ್ದುಪಡಿ ಅರವತ್ತೊಂದನೇ ತಿದ್ದುಪಡಿಯನ್ನು ತರಲಾಗುತ್ತದೆ ಯಾವಾಗ ಅಂತಂದರೆ ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರಲ್ಲಿ ಅರವತ್ತೊಂಬತ್ತನೇ ತಿದ್ದುಪಡಿಯನ್ನು ತರಲಾಗುತ್ತದೆ ಈ ತಿದ್ದುಪಡಿಯನ್ನು ತಂದು ಮತದಾನದ ವಯಸ್ಸನ್ನು ಹದಿನೆಂಟು ವರ್ಷಕ್ಕೆ ಇಳಿಸಲಾಗುತ್ತದೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಇಪ್ಪತ್ತೊಂದು ವರ್ಷ ಇದ್ದಂತಹ ಮತದಾನ ವಯಸ್ಸನ್ನು ಅರವತ್ತೊಂದನೇ ತಿದ್ದುಪಡಿ ತಂದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಹದಿನೆಂಟು ವರ್ಷಕ್ಕೆ ಇಳಿಸಲಾಯಿತು ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಹಾಗಾದರೆ ನಮ್ಮ ಸಂವಿಧಾನದಲ್ಲಿ ಈ ಮ ಚುನಾವಣೆಗೆ ಸಂಬಂಧಪಟ್ಟಂತೆ ಎಷ್ಟನೇ ವಿಧಿ ತಿಳಿಸುತ್ತದೆ ಅಂತಂದರೆ ಸೋರಿ ಎಷ್ಟನೇ ಭಾಗ ತಿಳಿಸುತ್ತದೆ ಅಂದರೆ ಹದಿನೈದನೇ ಭಾಗ ಸ್ನೇಹಿತರೆ ಹದಿನೈದನೇ ಭಾಗ ನಮ್ಮ ಚುನಾವಣೆಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ತಿಳಿಸ್ತಾ ಹೋಗುತ್ತದೆ ಈ ಹದಿನೈದನೇ ಭಾಗದಲ್ಲಿ ಎಷ್ಟನೇ ವಿಧಿ ಇದೆ ಎಷ್ಟನೇ ವಿಧಿಯವರೆಗೂ ಚುನಾವಣೆ ಬಗ್ಗೆ ತಿಳಿಸುತ್ತದೆ ಅಂತಂದರೆ ನೋಡಿ ಮುನ್ನೂರ ಇಪ್ಪತ್ತ ನಾಲ್ಕರಿಂದ ಮುನ್ನೂರ ಇಪ್ಪತ್ತೊಂಬತ್ತು ಸ್ನೇಹಿತರೆ ಮುನ್ನೂರ ಇಪ್ಪತ್ತ್ನಾಲ್ಕರಿಂದ ಮುನ್ನೂರ ಇಪ್ಪತ್ತ ಒಂಬತ್ತನೇ ವಿಧಿಯವರೆಗೆ ಭಾರತದ ಚುನಾವಣಾ ಬಗ್ಗೆ ತಿಳಿಸ್ತಾ ಹೋಗುತ್ತದೆ ಅಂದರೆ ಮುನ್ನೂರ ಇಪ್ಪತ್ನಾಲ್ಕನೇ ವಿಧಿ ಏನು ಹೇಳುತ್ತದೆ ಅಂದರೆ ಚುನಾವಣಾ ಆಯೋಗವು ರಾಷ್ಟ್ರಾಧ್ಯಕ್ಷರಿಂದ ನೇಮಿಸಲ್ಪಟ್ಟ ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಇತರ ಆಯುಕ್ತರನ್ನು ಹೊಂದಿರುತ್ತದೆ ಇತರೆ ಆಯುಕ್ತರು ಅಂತಂದರೆ ಉಪ ಚುನಾವಣಾ ಆಯುಕ್ತರು ಎಂಬತಕ್ಕಂಥದ್ದು ಮತ್ತು ಇತರೆ ಅಲ್ಲಿರ್ತಕ್ಕಂಥ ಚುನಾವಣಾ ಕೆಲಸಗಾರರು ಅನ್ನು ಒಳಗೊಂಡಿರ್ತದೆ ಇನ್ನು ಮುನ್ನೂರ ಇಪ್ಪತ್ನಾಲ್ಕನೇವಿದೆ ಅದರ ಬಗ್ಗೆ ತಿಳಿಸ್ತಿರ್ತದೆ ಇಲ್ಲಿ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರತಕ್ಕಂಥದ್ದು ಏನಂದ್ರೆ ಇಲ್ಲಿ ಮುನ್ನೂರ ಇಪ್ಪತ್ತ ನಾಲ್ಕು ಬಾರ್ ಮೂರು ಅಂತ ಹೇಳ್ತೀವಿ ಇದು ಏನು ತಿಳಿಸ್ತಿರ್ತದೆ ಅಂತ ಅಂದರೆ ನೋಡಿ ಇದು ಇತರೆ ಚುನಾವಣಾ ಆಯುಕ್ತರ ನೇಮಕವನ್ನು ಮುಖ್ಯ ಚುನಾವಣಾ ಆಯುಕ್ತರು ಚುನಾವಣಾ ಆಯೋಗದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾರೆ ಅಂದರೆ ನೋಡಿ ಇತರೆ ಅಂದರೆ ಉಪ ಚುನಾವಣಾ ಆಯುಕ್ತರೇನಿದ್ದಾರೆ ಮುನ್ನೂರ ಇಪ್ಪತ್ನಾಲ್ಕು ಬಾರ್ ಮೂರನೇ ವಿಧಿಯ ಪ್ರಕಾರ ಒಂದು ವೇಳೆ ಚುನಾವಣಾ ಆಯುಕ್ತರು ಅಧಿಕಾರದಲ್ಲಿಲ್ದಾಗ ಅಥವಾ ಏನ ಕಾರಣದಿಂದಾಗಿ ತೀರಿಕೊಂಡಾಗ ಇದು ಆ ಚುನಾವಣಾ ಆಯುಕ್ತರಾಗಿ ಕೆಲಸ ಮಾಡಲು ಅಧಿಕಾರವನ್ನು ನೀಡತಕ್ಕಂಥ ಪ್ರಮುಖ ಒಂದು ವಿಧಿಯಾಗಿದೆ ಇದು ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ಗೆ ನೋಡಿ ಈ ಒಂದು ಮಾಹಿತಿಯನ್ನು ನೀವು ನೋಡಿದರೆ ಈಗ ಅಟ್ ಪ್ರೆಸೆಂಟ್ಲಿ ನೋಡೋದಾದರೆ ಪೇಪರಲ್ಲಿ ಇದರ ಬಗ್ಗೆ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ ಬನ್ನಿ ನೋಡಿ ಗುಜರಾತ್ನ ಐ ಎ ಎಸ್ ಕೆಡರ್ನ ಅಜಯ್ ಬಹಾದ್ರು ಏನಿದ್ರೆ ಅಪಾಯಿಂಟೆಡ್ ಡೆಪ್ಯೂಟಿ ಎಲೆಕ್ಷನ್ ಕಮಿಷನರ್ ಆಗಿ ನೇಮಕಗೊಂಡಿದ್ದಾರೆ ಈ ಒಂದು ಮಾಹಿತಿ ಪೇಪರಲ್ಲಿ ಕೊಟ್ಟಿದ್ದರು ನೋಡಿ ಕೇಂದ್ರದಿಂದ ಭಾನುವಾರ ಜಾರಿಗೆ ಬಂದಿರುವ ಹಿರಿಯ ಮಟ್ಟದ ಅಧಿಕಾರ ಶಾಹಿ ಪುನರ್ರಚನೆಯ ಭಾಗವಾಗಿ ಹಿರಿಯ ಅಧಿಕಾರಿ ಅಜಯ್ ಭಾದೋ ಅವರನ್ನು ಉಪ ಚುನಾವಣಾ ಆಯುಕ್ತರನ್ನಾಗಿ ನೇಮಿಸಲಾಗಿದೆ ಇವರು ಗುಜರಾತ್ ಕೆಡಾರ್ನ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಅಭ್ಯಾಸನ ಭಾರತೀಯ ಅಂದರೆ ಐ ಎ ಎಸ್ನ ಅಧಿಕಾರಿಯಾಗಿರ್ತಕ್ಕಂಥ ಬಾದ್ರು ಜುಲೈ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಹುದ್ದೆಯಲ್ಲಿ ನೇಮಿಸಲಾಗಿದ್ದರು ಸೊ ಈಗ ಕ್ಯಾಬಿನೆಟ್ ಸಮಿತಿ ಇವರನ್ನು ಉಪ ಚುನಾವಣಾ ಆಯುಕ್ತರನ್ನಾಗಿ ನೇಮಕ ಮಾಡಲಾಗಿದೆ ನೋಡಿ ಇತರೆ ಪ್ರಮುಖ ನೇಮಕಾತಿಗಳು ನೋಡೋದಾದರೆ ಅಂದರೆ ಇತ್ತೀಚು ಇದರ ಇವರ ಜೊತೆಗೆ ಇತರೆ ಪ್ರಮುಖ ನೇಮಕಾತಿಗಳು ನಡೆದಿದೆ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸಪ್ರೇಟಾಗಿ ಇದನ್ನೇ ಒಂದೊಂದು ಕ್ವಶನ್ ಮಾಡೋಕ್ಕಾಗಲ್ಲ ನೋಡಿ ಅಶೋಕ್ ಆಕಾಶ್ ತ್ರಿಪಾಠಿ ಅಂತ ಹೇಳ್ತೀವಿ ಆಕಾಶ್ ತ್ರಿಪಾಠಿ ಅವರನ್ನು ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯನ್ನಾಗಿ ನೇಮಕ ಮಾಡಲಾಗಿದೆ ಇನ್ನು ಪಂಜಾಬ್ ಕೆಡರ್ನ ಐ ಎ ಎಸ್ ಅಧಿಕಾರಿಯಾಗಿರತಕ್ಕಂಥ ಬಸಂತ್ ಗಾರ್ಗ್ ಅಂತ ಹೇಳ್ತೀವಿ ಇವರನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಡಿಯಲ್ಲಿ ರಾಷ್ಟ್ರೀಯ ಆರೋಗ್ಯ ಪ್ರಾಧಿಕಾರದ ಹೆಚ್ಚುವರಿ ಸಿಇಒ ಆಗಿ ನೇಮಕ ಮಾಡಲಾಗಿದೆ ಓಕೆ ಗುಜರಾತ್ ಕೆಡಾರ್ನ ಐ ಎ ಎಸ್ ಅಧಿಕಾರಿ ಲೋ ಲೋಚನ್ ನೆಹ್ರಾ ಅಂತ ಹೇಳ್ತೀವಿ ಲೋಚನ್ ನೆಹ್ರಾ ಅವರನ್ನು ಐದು ವರ್ಷಗಳ ಅವಧಿಗೆ ಅಹಮದಾಬಾದ್ನ ಭಾರತೀಯ ರಾಷ್ಟ್ರೀಯ ಬಾಹ್ಯಾಕಾಶ ಪ್ರಚಾರ ಮತ್ತು ಅಧಿಕಾರ ಕೇಂದ್ರದ ಜಂಟಿ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ ನೋಡಿ ಅಜಯ್ ಬಾದೋ ಅವರ ಜೊತೆಗೆ ಇವರನ್ನು ಕೂಡ ಇಲ್ಲಿ ಕೇಂದ್ರ ಸರ್ಕಾರದ ಕ್ಯಾಬಿನೆಟ್ ನೇಮಕ ಮಾಡಲಾಗಿದೆ ಸೊ ಇದು ಕೂಡ ಇಂಪಾರ್ಟೆಂಟು ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್ ಇದಕ್ಕೆ ನೋಡಿ ಗ್ರ್ಯಾಂಡ್ ಫ್ರಿಕ್ಸ್ ಬಗ್ಗೆ ಹೋದ ವರ್ಷ ಏನು ನಡೆದಿತ್ತು ಫ್ರೀ ಕೋಚಿಂಗ್ ಎಕ್ಸಾಮು ಆ ಫ್ರೀ ಕೋಚಿಂಗಲ್ಲಿ ಕ್ವಶನನ್ನು ಕೇಳಿದರು ಅಂದರೆ ಎರಡು ಸಾವಿರದ ಇಪ್ಪತ್ತೊಂದನೇ ಸಾಲಿನ ಫ್ರೀ ಕೋಚಿಂಗ್ ಎಕ್ಸಾಮ್ನಲ್ಲಿ ಫಾರ್ಮುಲಾ ಒಂದು ಗ್ರ್ಯಾಂಡ್ ಫ್ರಿಕ್ಸ್ ಒಂದು ಕ್ವಶನನ್ನು ಕೇಳಿದ್ರು ಅಷ್ಟೇ ಅಲ್ಲದೆ ಎರಡು ಸಾವಿರದ ಹದಿನೇಳರಲ್ಲಿ ಇರತಕ್ಕಂಥ ಎಸ್ ಡಿ ಎ ಪೇಪರಲ್ಲೂ ಕೂಡ ಈ ಒಂದು ಕ್ವಶನನ್ನು ಕೇಳಿದರು ಆರ್ ಆರ್ ಬಿ ಎಕ್ಸಾಮ್ ಆಗಿರ್ಬೋದು ಸುಮಾರು ಎಕ್ಸಾಮ್ಗಳಲ್ಲಿ ಇದನ್ನು ಕೇಳುತ್ತಾರೆ ಓಕೆ ಸೊ ಏನಿದೆ ಮಾಹಿತಿ ನೋಡಿ ಸಿಂಗಾಪುರ ಫಾರ್ಮುಲಾ ಒನ್ ಗ್ರ್ಯಾಂಡ್ ಫ್ರಿಕ್ಸ್ ಎರಡು ಸಾವಿರದ ಇಪ್ಪತ್ತೆರಡನ್ನು ಯಾರು ಗೆದ್ದಿದ್ದಾರೆ ನೋಡಿ ಇದು ಸಿಂಗಾಪುರ್ ಗ್ರ್ಯಾಂಡ್ ಫ್ರಿಕ್ಸ್ ಆಗಿದೆ ಸೊ ಇದಕ್ಕೆ ಸರಿಯಾದಂತ ಉತ್ತರ ಸ್ನೇಹಿತರೆ ಆಪ್ಷನ್ ನಂಬರ್ ಫೋರ್ ಸೆರ್ಗಿಯೋ ಫೆರೇಜ್ ಅಂತ ಹೇಳ್ತೀವಿ ಸೆರ್ಗಿಯೋ ಫೆರೇಜ್ ಸಿಂಗಾಪುರ ಫಾರ್ಮುಲಾ ಒನ್ ಗ್ರ್ಯಾಂಡ್ ಫ್ರಿಕ್ಸ್ ಅನ್ನು ಗೆದ್ದಿದ್ದಾರೆ ನೋಡಿ ಐಲೆಟ್ಸ್ ಏನಿದೆ ಅಂತ ಪೇಪರಲ್ಲಿ ಕೊಟ್ಟಿದ್ರು ನೋಡಿ ಫೆ ಫೆರೇಜ್ ವಿನ್ಸ್ ಆಗಿದ್ದಾರೆ ಇಲ್ಲಿ ಇನ್ನು ಲೆಕ್ಲರ್ಕ್ ಫಿನಿಷರ್ಸ್ ಏನು ಫಿನಿಷರ್ ಆಗಿದ್ದಾರೆ ಇಲ್ಲಿ ಲೆಕ್ಲರ್ಕ್ ಏನಿದ್ರೆ ಇದರ ಫಿನಿಷರ್ ಆಗಿದ್ದಾರೆ ಸೊ ಇವರು ಸೆಕೆಂಡ್ನೇ ಸ್ಥಾನ ಪಡೆದಿದ್ದಾರೆ ಲೆಗ್ ಕ್ಲರ್ಕ್ ಓಕೆ ಲೆಕ್ಲರ್ಕ್ ಅಂತ ಹೇಳ್ತೀವಿ ಇಲ್ಲಿ ಫೆರೇಜ್ ಫಸ್ಟ್ ಸ್ಥಾನ ಪಡೆದರೆ ಫಿನಿಷರ್ ಆಗಿ ಲೆಕ್ಲರ್ಕ್ ಇಲ್ಲಿ ಎರಡನೇ ಸ್ಥಾನ ಇನ್ನು ಎನ್ನು ನೋಡಿ ಮ್ಯಾಕ್ಸ್ ಎನ್ ಅತ್ಯಂತ ಪ್ರಮುಖ ಆಟಗಾರ ಇವರು ಸೊ ಆದರೆ ಇಲ್ಲಿ ಏಳನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಇದು ಆಘಾತಕಾರಿಯಾಗಿರ್ತಕ್ಕಂಥ ವಿಚಾರ ಏನಿದೆ ಮಾಹಿತಿ ನೋಡಿ ರೆಡ್ ಬುಲ್ನ ಚಾಲಕ ಸೆರ್ಗಿಯೋ ಫೆರೇಜ್ ಸಿಂಗಾಪುರ ಫಾರ್ಮುಲಾ ಫಾರ್ಮುಲಾವನ್ನು ಗ್ರ್ಯಾಂಡ್ ಫ್ರಿಕ್ಸ್ ಎರಡು ಸಾವಿರದ ಇಪ್ಪತ್ತೆರಡನ್ನ ಗೆದ್ದಿದ್ದಾರೆ ಫ್ರೇ ಫೆರೇಜ್ ಏಳು ಪಾಯಿಂಟ್ ಐದು ಸೆಕೆಂಡನ ಮುಂದೆ ಫೆರಾರಿ ಫೆ ಫೆರಾರಿಯ ಚಾರ್ಲ್ಸ್ ಲೆಕ್ಲರ್ಕ್ ನೋಡಿ ಚಾರ್ಲ್ಸ್ ಲೆಕ್ಲರ್ಕ್ ಗಿಂತ ಎರಡನೇ ಸ್ಥಾನದಲ್ಲಿದ್ದರು ಫೆರಾರಿಯ ಕಾರ್ಲೋಸ್ ಸೈನ್ಸ್ ಮೂರನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಇನ್ನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇತ್ತೀಚೆಗೆ ನಡೆದಂಥ ಪ್ರಮುಖ ಗ್ರ್ಯಾಂಡ್ ಫ್ರಿಕ್ಸ್ಗಳು ಮತ್ತು ಅದರ ವಿಜೇತರನ್ನು ನಾವು ನೋಡೋಣ ಎಕ್ಸಾಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಕೆನಾಡಿಯನ್ ಗ್ರ್ಯಾಂಡ್ ಫ್ರಿಕ್ಸ್ ಅನ್ನು ಗೆದ್ದಂಥವ್ರು ಮ್ಯಾಕ್ಸ್ ವರ್ಸ್ಟ್ ಆಫನ್ ಸ್ನೇಹಿತರೆ ಇವರು ಮೂಲತಃವಾಗಿ ನೆದರ್ಲ್ಯಾಂಡಿನವರು ನೋಡಿ ಇನ್ನು ಅಜ್ಜರ್ ಬೈಜನ್ ಗ್ರ್ಯಾಂಡ್ ಅನ್ನು ಗೆದ್ದು ತಂಥವ್ರು ಕೂಡ ಮ್ಯಾಕ್ಸ್ ವರ್ಷ್ಟಫನ್ ಇವರು ನೆದರ್ಲ್ಯಾಂಡ್ ನಾನು ಹೇಳಿದೆ ಮ್ಯಾಕ್ಸ್ ವರ್ಷ್ಟಫನ್ ಏಳನೇ ಸ್ಥಾನದಲ್ಲಿದ್ದಾರೆ ಇವರು ಎರಡು ಸಾವಿರದ ಇಪ್ಪತ್ತೆರಡನ ಅತ್ಯಂತ ಪ್ರಮುಖ ಒಂದು ಈ ಒಂದು ಗ್ರ್ಯಾಂಡ್ ಫ್ರಿಕ್ಸ್ ಆಟಗಾರ ಸ್ನೇಹಿತರೆ ಓಕೆ ಆದರೂ ಇವರಲ್ಲಿ ನೋಡಿ ಇವರು ಕೆನಡಿಯನ್ ಗ್ರ್ಯಾಂಡ್ ಫ್ರಿಕ್ಸ್ ಅನ್ನೋ ಗೆದ್ದಂಥವ್ರು ಮ್ಯಾ ಮ್ಯಾಕ್ಸ್ ವರ್ಸ್ಟಫನ್ ಅಜರ್ಬೈಜಾನ್ ಗ್ರ್ಯಾಂಡ್ ಫ್ರಿಕ್ಸ್ ಗೆದ್ದಂಥವ್ರು ಮ್ಯಾಕ್ಸ್ ವರ್ಸ್ಟಾಫನ್ ನೆದರ್ಲ್ಯಾಂಡ್ ದೇಶದವರು ಇಂಪಾರ್ಟೆಂಟ್ ಇನ್ನು ಮಿಯಾಮಿ ಗ್ರ್ಯಾಂಡ್ ಫ್ರಿಕ್ಸ್ ನಡೀತು ಇಪ್ಪತ್ತೆರಡು ಇತ್ತೀಚೆಗೆ ಮ್ಯಾಕ್ಸ್ ವರ್ಸ್ಟಾಫನ್ ನೆದರ್ಲ್ಯಾಂಡ್ ಇವರು ಕೂಡ ಇನ್ನು ಎಮಿಲಿಯಾ ರೊಮ್ಯಾಗ್ನ ಗ್ರ್ಯಾಂಡ್ ಫ್ರಿಕ್ಸ್ ನಡೀತು ಇಲ್ಲಿಯೂ ಕೂಡ ಮ್ಯಾಕ್ಸ್ ವರ್ಸ್ಟಾಫನ್ ಗೆದ್ದಿದ್ದಾರೆ ನೆದರ್ಲ್ಯಾಂಡ್ ಇನ್ನು ನೆಕ್ಸ್ಟ್ ನೋಡಿ ಸೌದಿ ಅರೇಬಿಯನ್ ಗ್ರ್ಯಾಂಡ್ ಫ್ರಿಕ್ಸ್ ನಡೀತು ಅಲ್ಲಿಯೂ ಕೂಡ ಮ್ಯಾಕ್ಸ್ ವರ್ಸ್ಟಾಫನ್ ನೆದರ್ಲ್ಯಾಂಡ್ ಇನ್ನು ಫ್ರೆಂಚ್ ಗ್ರ್ಯಾಂಡ್ ಫ್ರಿಕ್ಸ್ ಅಲ್ಲೂ ಕೂಡ ಮ್ಯಾಕ್ಸ್ ವರ್ಸ್ಟ್ ಆಫನ್ ನೆದರ್ಲ್ಯಾಂಡ್ ಇನ್ನು ಸ್ಪ್ಯಾನಿಸ್ ಗ್ರ್ಯಾಂಡ್ ಫ್ರಿಕ್ಸ್ ಇಲ್ಲೂ ಕೂಡ ಮ್ಯಾಕ್ಸ್ ವೋಸ್ಟ್ ಆಫನ್ ನೆದರ್ಲ್ಯಾಂಡ್ ಇವರು ಕೂಡ ಇನ್ನು ಇಲ್ಲಿ ನೋಡಿ ಅಂಗೇರಿಯನ್ ಗ್ರ್ಯಾಂಡ್ ಫ್ರಿಕ್ಸ್ ನಡೆದಿದೆ ಇಲ್ಲೂ ಕೂಡ ಮ್ಯಾಕ್ಸ್ ವರ್ಸ್ಟ್ ಆಫನ್ ನೆದರ್ಲ್ಯಾಂಡ್ ಬೆಲ್ಜಿಯಮ್ ಮ್ಯಾಕ್ಸ್ ವೋಸ್ಟೋಫನ್ ಇನ್ನು ಡಚ್ ಮ್ಯಾಕ್ಸ್ ವೋಸ್ಟಫನ್ ಇಟಾಲಿಯನ್ ಮ್ಯಾಕ್ಸ್ ವೋಸ್ಟಫನ್ ತದನಂತರ ಮೊನಾಕೊ ಗ್ರ್ಯಾಂಡ್ ಫ್ರಿಕ್ಸ್ ಮೋಸ್ಟ್ ಇಂಪಾರ್ಟೆಂಟ್ ನೋಡಿ ಮೊನಾಕೋದಲ್ಲಿ ಸೆರ್ಗಿಯೋ ಫೆರೇಜ್ ಗೆದ್ದಿದ್ದಾರೆ ಇನ್ನು ಇಲ್ಲಿ ಈಗ ನಡೆದಿರತಕ್ಕಂಥದ್ದು ಸಿಂಗಾಪುರ ಗ್ರ್ಯಾಂಡ್ ಫ್ರಿಕ್ಸಲ್ಲಿ ಸೆರ್ಗಿಯೋ ಫೆರೇಜ್ ಗೆದ್ದಿದರೆ ಸೆರ್ಗಿಯೋ ಫೆರೇಜ್ ಮೆಕ್ಸಿಕೋ ದೇಶದವರು ನೆನ್ಪಿಟ್ಗಳೇ ಇನ್ನು ಮೋಸ್ಟ್ ಇಂಪಾರ್ಟೆಂಟು ಆಸ್ಟ್ರೇಲಿಯನ್ ಗ್ರ್ಯಾಂಡ್ ಫ್ರಿಕ್ಸ್ ಗೆದ್ದಂಥವ್ರು ಯಾರು ಚಾರ್ಲ್ಸ್ ಲೆಕ್ಲೆರ್ಕ್ ಇಲ್ಲಿ ನೋಡಿ ಸಿಂಗಾಪುರದಲ್ಲಿ ಇವರು ಮೂರನೇ ಸ್ಥಾನವನ್ನು ಪಡೆದಿದ್ದಾರೆ ಸೊ ಇವರು ಚಾರ್ಲ್ಸ್ ಲೆಕ್ಲರ್ಕ್ ಕ್ಲರ್ಕ್ ಮೊನಾಕೋ ದೇಶದವರು ಓಕೆ ಸೆರ್ಗಿಯೋ ಫೆರೇಜ್ ಮೆಕ್ಸಿಕೋದವರು ಇನ್ನ ಬಹ್ರ್ಯಾನ್ ಗ್ರ್ಯಾಂಡ್ ಫ್ರಿಕ್ಸ್ ಗೆದ್ದಂಥವರು ಕೂಡ ಮ್ಯಾ ಚಾರ್ಲ್ಸ್ ಲೆಕ್ಲರ್ಕ್ ಅಂತ ಹೇಳ್ತೀವಿ ಅದರ ಜೊತೆಗೆ ಆಸ್ಟ್ರೇಲಿಯನ್ ಗ್ರ್ಯಾಂಡ್ ಫ್ರಿಕ್ಸ್ ಇದನ್ನು ಕೂಡ ಚಾರ್ಲ್ಸ್ ಲೆಕ್ಲರ್ಕ್ ಮೊನಾಕೊ ಮೊನಾಕೋ ದೇಶದವರು ಅತಿ ಹೆಚ್ಚು ಪ್ರಮಾಣದಲ್ಲಿ ಇಲ್ಲಿ ಗೆದ್ದಂಥವ್ರು ಯಾರು ಅಂತಂದರೆ ಸೆರ್ಗಿಯೋ ಫೆರಾಜ್ ಅಲ್ಲ ಮ್ಯಾಕ್ಸ್ ವರ್ಸ್ಟ್ ಅಂತ ಹೇಳ್ತೀವಿ ಸೊ ಓಕೆ ಈ ವರ್ ಈಗ ಸಿಂಗಾಪುರ ಓಪನ್ ಈ ಎಸ್ಯದಲ್ಲಿ ಅಂತ ಸಿಂಗಾಪುರ ಓಪನ್ ಗೆದ್ದಂಥವ್ರು ಇಂಪಾರ್ಟೆಂಟ್ ಆಗುತ್ತೆ ಓಕೆ ಸೊ ಇದನ್ನ ಗೆದ್ದಂಥವ್ರು ಸೆರ್ಗಿಯೋ ಫೆರಾಜ್ ಅಂತ ಹೇಳ್ತೀವಿ ಸೊ ಇವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ಗೆ ಇತ್ತು ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನಲ್ಲಿ ಇಲ್ಲಿಯವರೆಗೂ ಜನವರಿಯಿಂದ ಎರಡು ಸಾವಿರದ ಇಪ್ಪತ್ತೆರಡರು ಇಲ್ಲಿಯವರೆಗೂ ನಡೆದಂಥ ಪ್ರಮುಖ ಗ್ರ್ಯಾಂಡ್ ಫ್ರಿಕ್ಸ್ಗಳ ಮಾಹಿತಿಯಾಗಿದೆ ಹಂಡ್ರೆಡ್ ಪರ್ಸೆಂಟ್ ಒಂದು ಕ್ವಶನ್ ಆದರೆ ಇದರಲ್ಲಿ ಕೇಳೇ ಕೇಳ್ತಾರೆ ಯಾವ ದೇಶ ಮತ್ತು ಯಾರು ಯಾವ ಒಂದು ಕ್ರೀಡಾಂಗಣ ಗೆದ್ದಿದ್ದಾರೆ ಅಂತಕ್ಕಂಥದ್ದನ್ನು ನೀವು ಇಲ್ಲಿ ನೆನ್ಪಿಟ್ಕೋಬೇಕು ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ವಿಶ್ವ ಬಾಹ್ಯಾಕಾಶ ವಾರ ಓಕೆ ಡಬ್ಲ್ಯೂ ಎಸ್ ಡಬ್ಲ್ಯೂ ಅಂತ ಹೇಳ್ತೀವಿ ಅಂದರೆ ವರ್ಲ್ಡ್ ಸ್ಪೇಸ್ ವೀಕ್ ಅನ್ನ ಪ್ರತಿ ವರ್ಷ ಡ್ಯಾಶ್ ದಿನದಂದು ಆಚರಣೆ ಮಾಡಲಾಗುತ್ತದೆ ಇದನ್ನು ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಆಚರಿಸಲು ಮತ್ತು ಮಾನವ ಸ್ಥಿತಿಯ ಸುಧಾರಣೆಗಾಗಿ ಅವರ ಕೊಡುಗೆಯನ್ನು ಆಚರಿಸಲಾಗುತ್ತದೆ ನೋಡಿ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಅಕ್ಟೋಬರ್ ನಾಲ್ಕರಿಂದ ಅಕ್ಟೋಬರ್ ಹತ್ತರವರೆಗೂ ವರ್ಲ್ಡ್ ಸ್ಪೇಸ್ ವೀಕನ್ನು ನಾವು ಆಚರಣೆ ಮಾಡಲಾಗುತ್ತದೆ ಏನಿದೆ ಮಾಹಿತಿ ನೋಡಿ ವಿಶ್ವ ಬಾಹ್ಯಾಕಾಶ ವಾರ ಎರಡು ಸಾವಿರದ ಇಪ್ಪತ್ತೆರಡು ನಾವು ಇದನ್ನು ಪ್ರತಿ ವರ್ಷ ಅಕ್ಟೋಬರ್ ನಾಲ್ಕರಿಂದ ಹತ್ತರವರೆಗೂ ಆಚರಣೆ ಮಾಡಲಾಗುತ್ತದೆ ಹಾಗಾದರೆ ಈ ವರ್ಷದ ಥೀಮ್ ಅಂತಂದರೆ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಈ ವರ್ಷದ ಥೀಮ್ ಏನಂದರೆ ಬಾಹ್ಯಾಕಾಶ ಮತ್ತು ಸುಸ್ಥಿರತೆ ಅಂತ ಹೇಳ್ತೀವಿ ಅಂದರೆ ಸ್ಪೇಸ್ ಆ್ಯಂಡ್ ಸಸ್ಟೈನಬಲಿಟಿ ಎಂಬತಕ್ಕಂಥದ್ದು ಈ ವರ್ಷದ ಥೀಮ್ ಆಗಿದೆ ಬಾಹ್ಯಾಕಾಶದಲ್ಲಿ ಸುಸ್ಥಿರತೆಯನ್ನು ಸಾಧಿಸುವ ಮತ್ತು ಬಾಹ್ಯಾಕಾಶದಿಂದ ಸುಸ್ಥಿರತೆಯನ್ನು ಸಾಧಿಸುವುದರ ಮೇಲೆ ಕೇಂದ್ರೀಕರಿಸ ಕೇಂದ್ರೀಕೃತವಾಗಿರುತ್ತದೆ ಅದು ಇನ್ನು ವಿಶ್ವ ಬಾಹ್ಯಾಕಾಶ ವಾರದ ಇತಿಹಾಸವನ್ನು ನಾವು ನೋಡೋದಾದರೆ ನೋಡಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಅಕ್ಟೋಬರ್ ಹತ್ತು ಅಕ್ಟೋಬರ್ ನಾಲ್ಕರಿಂದ ಹತ್ತನ್ನು ವಿಶ್ವ ಬಾಹ್ಯಾಕಾಶ ವಾರ ಎಂದು ಆಚರಿಸಲು ಘೋಷಣೆ ಮಾಡುತ್ತದೆ ನೋಡಿ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಈ ದಿನಾಂಕವನ್ನು ಯಾದೃಚ್ಛಿಕವಾಗಿ ಆಯ್ಕೆ ಮಾಡಲಾಗಿಲ್ಲ ಅಕ್ಟೋಬರ್ ನಾಲ್ಕರಂದು ನೋಡಿ ನಿರ್ಮಿತ ಭೂಮಿಯ ಮೊದಲ ಉಪಗ್ರಹ ಸ್ಪಟ್ನಿಕ್ ಒನ್ ಉಡಾವಣೆಯಾಗಿದೆ ನೋಡಿ ಯಾದೃಚ್ಛಿಕವಾಗಿ ಇದನ್ನು ಆಯ್ಕೆ ಮಾಡಿಲ್ಲ ಯಾದೃಚ್ಛಿಕವಾಗಿ ಅಂತಂದರೆ ಯಾವುದೋ ಒಂದು ಸಿಕ್ತು ಒಂದು ಡೇಟು ಅಂತ ಆಯ್ಕೆ ಮಾಡಿಲ್ಲ ಸ್ನೇಹಿತರು ಆ ಡೇಟ್ ಅಂದರೆ ಅಕ್ಟೋಬರ್ ನಾಲ್ಕು ಒಂದು ಇತಿಹಾಸವಿದೆ ಆ ಇತಿಹಾಸ ಏನು ಅಂತಂದರೆ ಅಕ್ಟೋಬರ್ ನಾಲ್ಕರಂದು ಮಾನವ ನಿರ್ಮಿತ ಮೊಟ್ಟ ಮೊದಲ ಉಪಗ್ರಹ ಭೂಮಿಯ ಮೊದಲ ಉಪಗ್ರಹ ಆಗಿರತಕ್ಕಂಥ ಸ್ಮಟ್ನಿಕ್ ಒನ್ನ ಉಡಾವಣೆ ಮಾಡಿತ್ತು ರಷ್ಯಾ ಅಂದ್ರೆ ನೋಡಿ ಸ್ಪಟ್ನಿಕ್ ಒನ್ನನ್ನು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಕಕ್ಷೆಗೆ ಉಡಾಯಿಸಿದಾಗ ಅದು ಬಾಹ್ಯಾಕಾಶ ಪರಿಶೋಧನೆಗೆ ಅವಕಾಶವನ್ನು ತೆರೆಯಿತು ಒಂದು ದಶಕದ ನಂತರ ಅಕ್ಟೋಬರ್ ಹತ್ತು ಸಾವಿರದ ಒಂಬೈನೂರ ಅರವತ್ತೇಳರಂದು ಚಂದ್ರ ಮತ್ತು ಇತರೆ ಆಕಾಶಕಾಯಗಳು ಸೇರಿದಂತೆ ಬಾಹ್ಯಾಕಾಶದ ಅನ್ವೇಷಣೆ ಮತ್ತು ಬಳಕೆಯಲ್ಲಿ ರಾಜ್ಯಗಳ ಚಟುವಟಿಕೆಗಳನ್ನು ನಿಯಂತ್ರಿಸುವ ತತ್ವಗಳ ಮೇಲಿನ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು ಇನ್ನು ಮೊದಲ ಬಾರಿಗೆ ಈ ಕಾರ್ಯಕ್ರಮವನ್ನು ಎರಡು ಸಾವಿರನೇ ಇಸ್ವಿಯಲ್ಲಿ ಆಚರಿಸಲಾಯಿತು ಇದು ವಿಷಯದ ಮೇಲೆ ಕೇಂದ್ರೀಕೃತವಾಗಿತ್ತು ಯಾವ ವಿಷಯ ಅಂತಂದರೆ ಸ್ಪೇಸ್ ಮಿಲೇನಿಯಮನ್ನು ಪ್ರಾರಂಭಿಸುವುದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಇದರ ಮೇಲೆ ಕೇಂದ್ರೀಕೃತವಾಗಿತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಈ ಘಟನೆಯು ದಾಖಲೆಯ ಪ್ರಮಾಣವನ್ನು ಸಾಧಿಸಿತು ವಾರವು ತೊಂಬತ್ತಾರು ರಾಷ್ಟ್ರಗಳಲ್ಲಿ ಆರು ಸಾವಿರದ ನಾನ್ನೂರ ಹದಿನೆಂಟಕ್ಕೂ ಹೆಚ್ಚು ಘಟನೆಗಳನ್ನು ಇದು ಸ್ಪೇಸ್ ಮೆಲೇನಿಯಮ್ ಇಲ್ಲಿ ಕಲೆ ಹಾಕುತ್ತದೆ ಓಕೆ ಸೊ ಇನ್ನು ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಇತ್ತೀಚೆಗೆ ಕೆ ಇತ್ತೀಚೆಗೆ ಕೆಳಗಿನವರಲ್ಲಿ ಯಾರಿಗೆ ಯು ಎಸ್ ಅಧ್ಯಕ್ಷ ಜೋ ಬೈಡನ್ ಅವರು ವಿತ್ ಗ್ರೇಟ್ಫುಲ್ ರೆಕಗ್ನೈಜೇಷನ್ ನೋಡಿ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ವಿತ್ ಗ್ರೇಟ್ಫುಲ್ ರೆಕಗ್ನೈಜೇಷನ್ ಇಂಗ್ಲೀಷಲ್ಲಿ ಬರ್ಕೊಳ್ಳಿ ವಿತ್ ಗ್ರೇಟ್ಫುಲ್ ರೆಕಗ್ನೈಸೇಷನ್ ಎಂಬ ಜೀವಮಾನ ಸಾಧನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಸೊ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಭಾರತೀಯ ಮೂಲದ ವಿವೇಕ್ ಲಾಲ್ ಅಂತ ಹೇಳ್ತೀವಿ ಇದನ್ನು ಹಿಂದೂಸ್ತಾನ್ ಟೈಮ್ಸ್ ಪೇಪರಲ್ಲಿ ನೀಡಿದ್ರು ನೋಡಿ ನೋಡಿ ಭಾರತೀಯ ಮೂಲದ ವಿವೇಕ್ ಲಾಲ್ ಅವರಿಗೆ ಯು ಎಸ್ ಅಧ್ಯಕ್ಷ ಜೋ ಬೈಡನ್ ಅವರು ವಿತ್ ಗ್ರೇಟ್ಫುಲ್ ರೆಕಗ್ನೈಸೇಷನ್ ಎಂಬ ಯು ಎಸ್ನ ಪ್ರಮುಖ ಜೀವಮಾನ ಸಾಧನ ಪ್ರಶಸ್ತಿ ಅಂದರೆ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಅಂತ ಹೇಳ್ತೀವಿ ಇದನ್ನು ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡನ್ನು ನೀಡಿ ಗೌರವಿಸಲಾಗಿದ್ದಾರೆ ನೋಡಿ ಏನಿದೆ ಮಾಹಿತಿ ನೋಡಿ ಇಂಡಿಯನ್ ಅಮೇರಿಕನ್ ವಿವೇಕ್ ಲಾಲ್ ಗೆಟ್ಸ್ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಇನ್ ಯು ಎಸ್ ಅಂದರೆ ನೋಡಿ ವಿ ಯು ಎಸ್ನ ಅಮೇರಿಕದ ಜೀವಮಾನ ಸಾಧನ ಪ್ರಶಸ್ತಿ ಅಂತ ಹೇಳ್ತೀವಿ ಇದಕ್ಕೆ ಅಂದರೆ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಇನ್ ಯು ಎಸ್ ಅಮೇರಿಕದ ಜೀವಮಾನ ಸಾಧನ ಪ್ರಶಸ್ತಿ ಸೊ ಅದಕ್ಕೆ ನಾವು ಗ್ರೇಟ್ಫುಲ್ ಅಂತ ಹೇಳ್ತಾರೆ ಸೊ ಆ ಒಂದು ಪ್ರಶಸ್ತಿಯನ್ನು ನೀಡಲಾಗಿದೆ ನೋಡಿ ಇಲ್ಲಿ ಗಮನಿಸಬಹುದು ಹಾಗಾದರೆ ಇವರು ಯಾರು ಇದರ ಬಗ್ಗೆ ನಾವು ನೋಡೋದಾದರೆ ನೋಡಿ ಭಾರತೀಯ ಮೂಲದ ಜನರಲ್ ಅಟಾಮಿಕ್ ಗ್ಲೋಬಲ್ ಕಾರ್ಪೊರೇಷನ್ ಮುಖ್ಯ ಕಾರ್ಯನಿರ್ವಾಹಕರಾದ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಇವರು ಯಾವ ಫೀಲ್ಡ್ಗೆ ಸಂಬಂಧಿಸಿದ್ದಾರೆ ಅಂದರೆ ಅಟಾಮಿಕ್ ಗ್ಲೋಬಲ್ ಕಾರ್ಪೊರೇಷನ್ನ ಮುಖ್ಯ ಕಾರ್ಯನಿರ್ವಾಹಕರು ಸ್ನೇಹಿತರೆ ಪ್ರಸ್ತುತ ಇವರು ಸೊ ಇವರನ್ನ ಯು ಎಸ್ ಅಧ್ಯಕ್ಷ ಜೋ ಬೈಡನ್ ಅವರು ವಿತ್ ಗ್ರೇಟ್ಫುಲ್ ರೆಕಗ್ನೈಜೇಷನ್ ಎಂಬ ಉಲ್ಲೇಖದೊಂದಿಗೆ ಜೀವಮಾನ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ಹಾಗಾದರೆ ನಾವು ವಿವೇಕ್ ಲಾಲ್ ಅವರ ಬಗ್ಗೆ ನೋಡೋದಾದ್ರೆ ನೋಡಿ ಡಾಕ್ಟರ್ ವಿವೇಕ್ ಲಾಲ್ ಅವರು ಉದ್ಯಮದ ನಾಯಕ ಆಗಿದ್ದಾರೆ ನೋಡಿ ಇವರು ಒಬ್ಬ ಇಂಡಸ್ಟ್ರಿಯಲಿಸ್ಟ್ ಅದರ ಜೊತೆಗೆ ವೈಜ್ಞಾನಿಕ ಸಮುದಾಯದ ದೈತ್ಯ ಓಕೆ ನೋಡಿ ವೈಜ್ಞಾನಿಕ ಇವರು ವೈಜ್ಞಾನಿಕ ಸಮುದಾಯದಲ್ಲೂ ಕೂಡ ಹೆಸರು ಮಾಡಿದ್ದಾರೆ ದೈತ್ಯರಾಗಿದ್ದು ಅವರು ಜನರಲ್ ಅಟಾಮಿಕ್ಸ್ನಲ್ಲಿ ಪ್ರಸ್ತುತ ಮುಖ್ಯ ಕಾರ್ಯನಿರ್ವಾಹಕರಾಗಿ ಸೇವಾ ಸೇವೆ ಸಲ್ಲಿಸ್ತಾ ಇದ್ದಾರೆ ಜನರಲ್ ಅಟಾಮಿಕ್ಸ್ನಲ್ಲಿ ಪರಮಾಣು ತಂತ್ರಜ್ಞಾನದ ವಿಶೇಷ ಕ್ಷೇತ್ರದಲ್ಲಿ ಜಾಗತಿಕ ಮುಂಚೂಣಿಯಲ್ಲಿದೆ ನೋಡಿ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಅಟಾಮಿಕ್ಸ್ ಪರಮಾಣು ತಂತ್ರಜ್ಞಾನ ಏನಿದೆ ಇದು ಜಾಗತಿಕವಾಗಿ ಈ ಒಂದು ಕ್ಷೇತ್ರದಲ್ಲಿ ಅಂದರೆ ಅಟಾಮಿಕ್ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿದೆ ಈ ಒಂದು ಕಂಪನಿ ಸೊ ಇದು ಮುಖ್ಯವಾಗಿ ಯಾವುದರ ಮೇಲೆ ಕೇಂದ್ರೀಕರಿಸುತ್ತದೆ ಅಂತ ನೋಡೋದಾದ್ರೆ ನೋಡಿ ಇದು ಪರಭಕ್ಷಕಗಳು ಮತ್ತು ಪುನರಾವರ್ತನೆಗಳು ರಕ್ಷಕ ಡ್ರೋನ್ಗಳಂತಹ ಅತ್ಯಾಧುನಿಕ ಮಾನವ ರಹಿತ ವೈಮಾನಿಕ ವಾಹನಗಳನ್ನು ಅಭಿವೃದ್ಧಿಪಡಿಸುತ್ತದೆ ನೋಡಿ ಇದು ಯು ಎ ವಿ ಎಸ್ ಅಂತ ಹೇಳ್ತಾರೆ ಅಂದರೆ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಸ್ ಆಗಿರ್ಬೋದು ಲೈಕ್ ಒಂದು ಪ್ರೆಡಿಟೇಟರ್ಸ್ ಆಗಿರ್ಬೋದು ಓಕೆ ಪ್ರೆಡಿಟೇಟರ್ಸನ್ನು ಇನ್ನ ರಿಪೀಟ್ಸ್ ಆಗಿರ್ಬೋದು ಇನ್ನು ಗಾರ್ಡಿಯನ್ಸ್ ಡ್ರೋನ್ಸ್ ಆಗಿರ್ಬೋದು ಇದರಲ್ಲಿ ಪ್ರಮುಖ ಸಾಧನೆಯನ್ನು ಮಾಡಿದೆ ಅಟಾಮಿಕ್ಸ್ ಈ ಒಂದು ಅಟಾಮಿಕ್ಸ್ ಆಗಿದೆ ಇನ್ನು ಈ ಒಂದು ತಂತ್ರಜ್ಞಾನ ಸಂಸ್ಥೆ ತುಂಬಾ ಫೇಮಸ್ನೇ ಇದ್ದರೆ ಇದು ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ಗೆ ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂತ ನೋಡೋಣ ಬನ್ನಿ ಈ ಒಂದು ಕ್ವೆಶನು ಕೂಡ ದಿ ಹಿಂದೂ ಪೇಪರ್ನ ಮಾಹಿತಿ ನೋಡಿ ಡ್ಯಾಶ್ರಲ್ಲಿನ ಪುಲ್ಲಂಪಾರ ತನ್ನ ನಿವಾಸಿಗಳಿಗೆ ನೋಡಿ ಪುಲ್ಲಂಪಾರ ತನ್ನ ನಿವಾಸಿಗಳಿಗೆ ಸಂಪೂರ್ಣ ಡಿಜಿಟಲ್ ಸಾಕ್ಷರತೆಯನ್ನು ಪಡೆದ ದೇಶದ ಮೊದಲ ಗ್ರಾಮ ಪಂಚಾಯತ್ ಆಗಿದೆ ಆಲ್ರೆಡಿ ಈ ಕ್ವೆಶನನ್ನು ನಾನು ಹೇಳಿರ್ಬೋದು ಅಂತ ಅಂದ್ಕೊಳ್ತೀನಿ ಸುಮಾರು ಹೇಳಿಲ್ಲ ಅಂತ ಒಂದು ಫೀಲ್ ಇದೆ ಆ ಕಾರಣಕ್ಕಾಗಿ ಮತ್ತೆ ಈ ಒಂದು ಕ್ವಶನನ್ನು ನಾನು ತಂದಿದ್ದೀನಿ ಹೇಳಿದರೆ ರಿವಿಷನ್ ಆಗಿದೆ ಅಂದ್ಕೊಳ್ಳಿ ಹೇಳಿಲ್ಲ ಅಂತಂದರೆ ಬರ್ಕೊಳ್ಳಿ ಓಕೆ ನೋಡಿ ಡ್ಯಾಶ್ ರಾಜ್ಯದಲ್ಲಿನ ಓಕೆ ಡ್ಯಾಶ್ ರಾಜ್ಯದಲ್ಲಿನ ಪುಲ್ಲಂಪಾರ ತನ್ನ ಪುಲ್ಲಂಪಾರ ಗ್ರಾಮದಲ್ಲಿ ತನ್ನ ನಿವಾಸಿಗಳಿಗೆ ಸಂಪೂರ್ಣವಾಗಿ ಡಿಜಿಟಲ್ ಸಾಕ್ಷರತೆಯನ್ನು ನೀಡಿದೆ ಈ ಮೂಲಕ ದೇಶದ ಮೊಟ್ಟ ಮೊದಲ ಡಿಜಿಟಲ್ ಗ್ರಾಮ ಪಂಚಾಯಿತಿಯಾಗಿ ಹೊರಹೊಮ್ಮಿದೆ ನೋಡಿ ಇದಕ್ಕೆ ಸರಿಯಾದಂಥ ಉತ್ತರ ಕೇರಳ ರಾಜ್ಯದ ಪುಲ್ಲಂಪಾರ ಗ್ರಾಮ ಸ್ನೇಹಿತರೆ ಏನಿದೆ ಮಾಹಿತಿ ನೋಡಿ ಕೇರಳ ಪುಲ್ಲಂಪಾರ ಇಸ್ ಫಸ್ಟ್ ಫುಲ್ಲಿ ಡಿಜಿಟಲ್ ಲಿಟರೇಟ್ ಪಂಚಾಯತ್ ನೋಡಿ ಫಸ್ಟ್ ಫುಲ್ಲಿ ಅಂದರೆ ಫುಲ್ಲಿ ಅಂದರೆ ಸಂಪೂರ್ಣವಾಗಿ ಡಿಜಿಟಲ್ ಲಿಟರೇಟ್ ಅಂದರೆ ನೋಡಿ ಡಿ ಸಾಕ್ಷರತೆ ಅಂದರೆ ಡಿಜಿಟಲ್ ಸಾಕ್ಷರತೆ ಹೊಂದಿರತಕ್ಕಂಥ ಪಂಚಾಯತ್ ಆಗಿ ಹೊರಹೊಮ್ಮಿದೆ ಯಾವುದು ಕೇರಳ ರಾಜ್ಯದ ಪುಲ್ಲಂಪಾರ ಗ್ರಾಮ ನೋಡಿ ಈ ಒಂದು ಮಾಹಿತಿಯನ್ನ ಈ ಒಂದು ಪೇಪರ್ ಅಲ್ಲಿ ನೀಡಿದ್ರು ಸೊ ಇದನ್ನ ಆ ಕಾರಣಕ್ಕಾಗಿ ಇದನ್ನು ಡಿಜಿ ಪುಲ್ಲಂಪಾರ ಎಂಬಕ್ಕಂಥ ಹೆಸರಿಂದಲೂ ಕೂಡ ಕರಿತಾ ಹೋಗ್ತಾರೆ ಈ ಪುಲ್ಲಂಪಾರ ಗ್ರಾಮ ಈಗ ದೇಶದ ಮೊಟ್ಟ ಮೊದಲ ಡಿಜಿಟಲ್ ಸಾಕ್ಷರತೆ ಪಂಚಾಯತ್ ಆಗಿ ಹೊರಹೊಮ್ಮಿದೆ ಈ ಒಂದು ಮಾಹಿತಿ ಪೇಪರಲ್ಲಿ ಕೊಟ್ಟಿದ್ರು ನೋಡಿ ಪುಲ್ಲಂಪಾರ ಸಂಪೂರ್ಣವಾಗಿ ಡಿಜಿಟಲ್ ಸಾಕ್ಷರತೆಯನ್ನ ಪಡೆದ ಭಾರತದ ಮೊದಲ ಗ್ರಾಮ ಪಂಚಾಯತಿ ಆಗಿದೆ ಇದನ್ನ ಈಗ ನೋಡಿ ಒಂದು ಕೇರಳ ಸರ್ಕಾರ ಡಿಜಿ ಪುಲ್ಲಂಪಾರ ಯೋಜನೆಯನ್ನು ಆಗಸ್ಟ್ ಹದಿನೈದು ಎರಡು ಸಾವಿರದ ಇಪ್ಪತ್ತೊಂದರಂದು ಪ್ರಾರಂಭಿಸಲಾಯಿತು ಸಾರ್ವಜನಿಕರಿಗೆ ಸರ್ಕಾರಿ ಸೇವೆಗಳನ್ನು ಪಡೆಯಲು ಮತ್ತು ಜಾಗತಿಕ ಜ್ಞಾನ ಜಾಲದೊಂದಿಗೆ ಸಂಪರ್ಕ ಸಾಧಿಸಲು ಡಿಜಿಟಲ್ ಸಾಕ್ಷರತೆ ಕಡ್ಡಾಯವಾಗಿತ್ತು ಸೊ ಆ ಕಾರಣಕ್ಕಾಗಿ ಅಂದರೆ ಪುಲ್ಲಂಪಾರ ಅತ್ಯಂತ ಇಳ್ ಹಿಂದುಳಿದಂತಹ ಒಂದು ಗ್ರಾಮವಾಗಿತ್ತು ಕೇರಳದಲ್ಲೇ ಸೊ ಎರಡು ಸಾವಿರದ ಇಪ್ಪತ್ತೊಂದು ಆಗಸ್ಟ್ ಹದಿನೈದರಂದು ಡಿಜಿ ಪುಲ್ಲಂಪಾರ ಯೋಜನೆಯನ್ನು ಅಂದರೆ ಡಿಜಿಟಲ್ ಪುಲ್ಲಂಪಾರ ಯೋಜನೆಯನ್ನು ಕೇರಳ ಸರ್ಕಾರ ಕೈಗೊಳ್ಳುತ್ತದೆ ಆ ಕಾರಣಕ್ಕಾಗಿ ಈಗ ಆ ಒಂದು ಪಂಚಾಯತ್ ಏನಿದೆ ದೇಶದಲ್ಲೇ ಮೊಟ್ಟ ಮೊದಲ ಒಂದು ಡಿಜಿಟಲ್ ಸಾಕ್ಷರತೆ ಹೊಂದಿರತಕ್ಕಂಥ ಗ್ರಾಮ ಪಂಚಾಯಿತಿಯಾಗಿ ಹೊರಹೊಮ್ಮಿರತಕ್ಕಂಥದ್ದು ಓಕೆ ಇದು ಪುಲ್ಲಂಪಾರ ಪಂಚಾಯತ್ನ ಡಿಜಿ ಪುಲ್ಲಂಪಾರ ಯೋಜನೆಯಿಂದ ಸಂಪೂರ್ಣ ಡಿಜಿಟಲ್ ಸಾಕ್ಷರತೆಯನ್ನು ಗಳಿಸಲಾಯಿತು ಇದರ ಅಡಿಯಲ್ಲಿ ಹದಿನಾಲ್ಕರಿಂದ ಅರವತ್ತೈದು ವಯಸ್ಸಿನ ಸುಮಾರು ಮೂರು ಸಾವಿರದ ಮುನ್ನೂರು ನಿವಾಸಿಗಳಿಗೆ ಡಿಜಿಟಲ್ ಶಿಕ್ಷಣವನ್ನು ಒದಗಿಸಲಾಯಿತು ಇಲ್ಲಿ ಅವರು ಎಂಟುನೂರು ಬೆಸ ಸರ್ಕಾರಿ ಸೇವೆಗಳನ್ನು ರಾಜ್ಯ ಸರ್ಕಾರವು ಆನ್ಲೈನ್ನಲ್ಲಿ ಲಭ್ಯಗೊಳಿಸಿದೆ ಮತ್ತು ಇದು ಡಿಜಿಟಲ್ ಸಾಕ್ಷರ ಜನಸಂಖ್ಯೆಯು ಅವುಗಳನ್ನು ಗರಿಷ್ಠವಾಗಿ ಬಳಸಿಕೊಳ್ಳಬಹುದೆಂದು ತಿಳಿಸಿದೆ ಇದು ಇಂಜಿನಿಯರಿಂಗ್ ಕಾಲೇಜುಗಳು ಕುಟುಂಬಶ್ರೀ ಘಟಕಗಳು ಮತ್ತು ಇತರ ಸ್ವಸಹಾಯ ಗುಂಪುಗಳ ಸ್ವಯಂ ಸೇವಕ ನೆರವಿನೊಂದಿಗೆ ಯೋಜನೆಯನ್ನು ನಡೆಸಲಾಯಿತು ನಾವು ಕೇಂದ್ರ ಸರ್ಕಾರದ ಡಿಜಿಟಲ್ ಇಂಡಿಯಾದ ಬಗ್ಗೆ ನೋಡೋದಾದರೆ ನೋಡಿ ಡಿಜಿಟಲ್ ಇಂಡಿಯಾ ಜುಲೈ ಹದಿ ಒಂದು ಎರಡು ಸಾವಿರದ ಹದಿನೈದರಂದು ಭಾರತ ಸರ್ಕಾರವು ಪ್ರಾರಂಭಿಸಿರುವ ಅಭಿಯಾನವಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಭಿಯಾನವನ್ನು ಪ್ರಾರಂಭಿಸಿದರು ಸರ್ಕಾರದ ಸೇವೆಗಳನ್ನು ವಿದ್ಯುನ್ಮಾನವಾಗಿ ಜನರಿಗೆ ಲಭ್ಯವಾಗುವಂತೆ ನೋಡಿಕೊಳ್ಳುವುದು ಅಭಿಯಾನದ ಇಂದಿನ ದೃಷ್ಟಿಯಾಗಿದೆ ಅಭಿಯಾನವು ಇಂಟರ್ನೆಟ್ ಸಂಪರ್ಕವನ್ನು ಹೆಚ್ಚಿಸುವ ಮೂಲಕ ಅಥವಾ ತಂತ್ರಜ್ಞಾನ ಕ್ಷೇತ್ರದಲ್ಲಿ ರಾಷ್ಟ್ರವನ್ನು ಡಿಜಿಟಲ್ ಆಗಿ ಸಶಕ್ತಗೊಳಿಸುವುದರ ಮೂಲಕ ಇಲ್ಲಿ ಸುಧಾರಿತ ಆನ್ಲೈನ್ ಮೂಲಸೌಕರ್ಯ ಖಾತ್ರಿಗೊಳಿಸುತ್ತಿದೆ ನೋಡಿ ಫ್ರೆಂಡ್ಸ್ ಇಲ್ಲಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ ಇನ್ನು ಮುಖ್ಯವಾಗಿ ನಿಮಗೆ ಪಿ ಡಿ ಎಫ್ ಸೆಪ್ಟೆಂಬರ್ ತಿಂಗಳ ಪಿ ಡಿ ಎಫ್ ಲಭ್ಯವಿದೆ ನೋಡಿ ಎಲ್ಲರೂ ಡೈಲಿ ವಿಡಿಯೋವನ್ನು ನೋಡ್ತಾ ಮಂತ್ಲಿ ಪಿ ಡಿ ಎಫ್ ಅನ್ನು ಓದುವುದು ತುಂಬಾ ಮುಖ್ಯ ಸ್ನೇಹಿತರೆ ಓಕೆ ಅಂದ್ರೆ ಯಾಕಂದ್ರೆ ಪಿ ಡಿ ಎಫ್ ಅನ್ನು ತೆಗೆದುಕೊಂಡು ಡೈಲಿ ವಿಡಿಯೋ ನೋಡ್ತಾ ಡೈಲಿ ಕ್ವಶನ್ಗಳನ್ನು ಅಲ್ಲಿ ನೋಡ್ತಾ ಒಂದು ಸರಿ ನೀವು ಪಿ ಡಿ ಎಫನ್ನು ಸಂಪೂರ್ಣವಾಗಿ ಓದಿಬಿಟ್ರಿ ಅಂತಂದರೆ ಅಲ್ಲಿ ಯಾಕಂದರೆ ಡೈಲಿ ಏನು ಮಾಡಿದ್ದೀನಿ ಎರಡು ವಿಡಿಯೋ ಆ ಎರಡು ವಿಡಿಯೋದ ಸಂಪೂರ್ಣ ಪಿ ಡಿ ಎಫ್ ಅಲ್ಲಿ ನಿಮಗೆ ಲಭ್ಯವಾಗುತ್ತದೆ ಅಲ್ಲಿ ಪೇಪರ್ ಕಟ್ಟಿಂಗನ್ನು ರಿಮೂವ್ ಮಾಡಿದ್ದೀನಿ ಇನ್ನು ಉಳಿದಂತಹ ಆ ಸಂಪೂರ್ಣ ಪಿ ಡಿ ಎಫ್ ನಿಮಗೆ ಕೇವಲ ಎರಡು ವಿಡಿಯೋ ಕೇವಲ ಎಲ್ಲರೂ ಒಂದು ವಿಡಿಯೋವನ್ನು ಮಾಡಿ ಫಾರ್ಟಿ ಫಿಫ್ಟಿ ರುಪೀಸ್ ತಗೊಂಡರೆ ನಾನು ಎರಡು ಡೈಲಿ ಎರಡು ವೀಡಿಯೋ ಮಾಡ್ತೀನಿ ಎಲ್ಲ ಕ್ವಶನ್ಗಳು ಅದರಲ್ಲಿ ಇನ್ಕ್ಲೂಡ್ ಆಗಿರುತ್ತದೆ ಕೇವಲ ತರ್ಟಿ ರುಪೀಸ್ ಪ್ರೈಸ್ ಆಗಿರುತ್ತದೆ ಓಕೆ ಪ್ರತಿಯೊಬ್ಬರು ತಗೊಂಡು ಅದನ್ನು ಓದ್ಕೋಬಹುದು ನೀವು ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ಗೆ ಓಕೆ ಸೊ ಪಿ ಡಿ ಎಫ್ ಲಭ್ಯವಿದೆ ಬೇಕಾದಂಥವ್ರು ನನ್ನನ್ನು ಸಂಪರ್ಕಿಸಬಹುದು ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಈ ಒಂದು ಮಾಹಿತಿ ದಿ ಹಿಂದೂ ಪೇಪರಲ್ಲಿ ನೀಡಿದರು ಫ್ರೆಂಡ್ಸ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಸ್ಟಾಕ್ ಎಕ್ಸ್ಚೇಂಜ್ಗಳಲ್ಲಿ ಅಂತ ಹೇಳ್ತೀವಿ ಓಕೆ ಸ್ಟಾಕ್ ಎಕ್ಸ್ಚೇಂಜ್ಗಳಲ್ಲಿ ನಾವು ಪಟ್ಟಿ ಮಾಡಲು ಅಂದರೆ ಪ ಈ ಒಂದು ನೋಂದಾಯಣಿ ಮಾಡಲು ಅಥವಾ ಇದಕ್ಕೆ ಅರ್ಹರಾಗಲು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳಿಗೆ ಅಂದರೆ ಆರ್ ಆರ್ ಬಿಸ್ ಅಂತ ಹೇಳ್ತೀವಿ ಅಂದರೆ ರೀಜನಲ್ ರೂರಲ್ ಬ್ಯಾಂಕ್ಸ್ ಅಂತ ಹೇಳ್ತೀವಿ ರೀಜನಲ್ ರೂರಲ್ ಬ್ಯಾಂಕ್ಸ್ಗಳಿಗೆ ನಿವ್ವಳ ಮೌಲ್ಯ ಎಷ್ಟು ಇರಬೇಕೆಂದು ಸರ್ಕಾರ ನಿಗದಿಪಡಿಸಿದೆ ನೋಡಿ ಇದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ಗೆ ಇದು ನಿಮಗೆ ಮುನ್ನೂರು ಕೋಟಿ ರೂಪಾಯಿ ನೋಡಿ ಈಗ ರೀಸನಲ್ ರೂರಲ್ ಬ್ಯಾಂಕ್ಗಳೇನಿವೆ ಏನಾದರೂ ಸ್ಟಾಕ್ ಎಕ್ಸ್ಚೇಂಜ್ಗಳಲ್ಲಿ ಅವು ತನ್ನ ಒಂದು ಬ್ಯಾಂಕನ್ನು ನೋಂದಣಿ ಮಾಡಿಕೊಳ್ಳಲು ಅಥವಾ ಈ ಸ್ಟಾಕ್ ಎಕ್ಸ್ಚೇಂಜ್ಗಳಿಗೆ ಅವು ಅರ್ಹರಾಗಲು ಈಗ ಕನಿಷ್ಠ ನಿವ್ವಳ ಮೌಲ್ಯವನ್ನು ಹೊಂದಿರಬೇಕಾಗುತ್ತೆ ಆ ನಿವ್ವಳ ಮೌಲ್ಯವೇ ಮುನ್ನೂರು ಕೋಟಿ ರೂಪಾಯಿ ನಿವ್ವಳ ಮೌಲ್ಯವನ್ನು ಹೊಂದಿದರೆ ಮಾತ್ರ ಅದು ಸ್ಟಾಕ್ ಎಕ್ಸ್ಚೇಂಜ್ಗಳಲ್ಲಿ ಪಟ್ಟಿ ಮಾಡಲು ಅಥವಾ ನೋಂದಾವಣಿ ಮಾಡಲು ಅರ್ಹರಾಗಿರುತ್ತಾರೆ ಎಂಬತಕ್ಕಂಥದ್ದು ಇಲ್ಲಿ ನೀಡಿರತಕ್ಕಂಥ ಪ್ರಮುಖ ಮಾಹಿತಿಯಾಗಿದೆ ನೋಡಿ ಈ ಒಂದು ಮಾಹಿತಿಯನ್ನು ದಿ ಹಿಂದೂ ಪೇಪರಲ್ಲಿ ನೀಡಿದ್ರು ಏನಿದೆ ಗವರ್ನಮೆಂಟ್ ಇಶ್ಯೂಸ್ ಡ್ರಾಪ್ಟ್ ಗೈಡ್ಲೈನ್ಸ್ ಮಾಡಿದ ನೋಡಿ ಕೇಂದ್ರ ಸರ್ಕಾರ ಸೊ ಒಂದು ಡ್ರಾಪ್ಗಳನ್ನು ಗೈಡ್ಲೈನ್ಸ್ಗಳನ್ನು ನೀಡಿದೆ ಅದೇನೆಂದರೆ ಆರ್ ಆರ್ ಬಿ ಒಂದು ಗೈಡ್ಲೈನ್ಸ್ ಅದು ಮಿನಿಮಮ್ ನೆಟ್ ವರ್ತ್ ಪ್ರೆಸೆಂಟ್ಲಿ ಎಷ್ಟು ಮುನ್ನೂರು ಕೋಟಿ ರೂಪಾಯಿಯನ್ನು ಹೊಂದಿರಬೇಕು ಆವಾಗ ಮಾತ್ರ ಅದು ಈ ಒಂದು ಗೈಡ್ಲೈನ್ಸ್ಗೆ ಅರ್ಹರಾಗಿರುತ್ತಾರೆ ಅಂತಕ್ಕಂಥ ಮಾಹಿತಿಯನ್ನು ನೀಡಲಾಗಿದೆ ಏನಿದೆ ಮಾಹಿತಿ ಅಂತ ನೋಡೋದಾದರೆ ನೋಡಿ ದೂರದ ಪ್ರದೇಶಗಳಲ್ಲಿ ಸಾಲ ವಿತರಣೆಯಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುವ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು ನೋಡಿ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳಂದರೆ ಇವು ಮೂಲತಃವಾಗಿ ಸಾಲ ನೀಡತಕ್ಕಂಥ ಬ್ಯಾಂಕುಗಳು ಅಂದರೆ ದೂರದ ಪ್ರದೇಶಗಳು ಹಳ್ಳಿಗಳಲ್ಲಿ ಇರುತ್ತವೆ ಇನ್ನು ಒಂದು ತಾಲೂಕುಗಳು ಅಥವಾ ಹೋಬಿಳಿಗಳು ಅಂತ ಹೇಳಿದಿವಿ ಅಲ್ಲಿರ್ತಕ್ಕಂಥ ದೂರದ ಪ್ರದೇಶಗಳಲ್ಲಿನ ಸಾಲ ವಿತರಣೆಯಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸ್ತಕ್ಕಂಥ ಗ್ರಾಮೀಣ ಬ್ಯಾಂಕುಗಳು ಇಂದಿನ ಮೂರು ವರ್ಷಗಳಲ್ಲಿ ಕನಿಷ್ಠ ಮುನ್ನೂರು ಕೋಟಿ ರೂಪಾಯಿಗಳ ನಿವ್ವಳ ಮೌಲ್ಯವನ್ನು ಹೊಂದಿದ್ದರೆ ಮತ್ತು ಅವುಗಳನ್ನು ಪೂರೈಸಿದರೆ ಸೇರು ವಿನಿಮಯ ಕೇಂದ್ರಗಳಲ್ಲಿ ಪಟ್ಟಿ ಮಾಡಲು ಮತ್ತು ಹಣವನ್ನು ಸಂಗ್ರಹಿಸಲು ಇವು ಅರ್ಹವಾಗಿರುತ್ತವೆ ಹಣಕಾಸು ಸಚಿವಾಲಯವು ಹೊರಡಿಸಿರುವ ಕರಡು ಸೂಚನೆಗಳ ಪ್ರಕಾರ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು ಅಂದರೆ ಇಂದಿನ ಮೂರು ವರ್ಷಗಳಲ್ಲಿ ಕನಿಷ್ಠ ಮುನ್ನೂರು ಕೋಟಿ ರೂಪಾಯಿಗಳ ನಿವ್ವಳ ಮೌಲ್ಯವನ್ನು ಹೊಂದಿದ್ದರೆ ಮಾತ್ರ ಅವು ಸೇರು ವಿನಿಮಯ ಕೇಂದ್ರಗಳಲ್ಲಿ ಪಟ್ಟಿ ಮಾಡಲು ಅಥವಾ ಹಣವನ್ನು ಸಂಗ್ರಹಿಸಲು ಅರ್ಹವಾಗಿರುತ್ತವೆ ಅಂತಕ್ಕಂಥ ಮಾಹಿತಿಯಲ್ಲಿ ನೀಡಲಾಗಿದೆ ಅಂತಹ ಬ್ಯಾಂಕುಗಳು ಇಂದಿನ ಮೂರು ವರ್ಷಗಳಲ್ಲಿ ಪ್ರತಿಯೊಂದು ಒಮ್ ಒಂಬತ್ತು ಪ್ರತಿಶತದಷ್ಟು ಅಂದರೆ ಒಂಬತ್ತು ಪರ್ಸೆಂಟ್ರಷ್ಟು ಬಂಡವಾಳದ ಸಮರ್ಪಕತೆಯನ್ನು ಹೊಂದಿರಬೇಕು ನೋಡಿ ಪ್ರತಿಯೊಂದು ಒಂಬತ್ತು ಪರ್ಸೆಂಟರಷ್ಟು ಬಂಡವಾಳದ ಸಮರ್ಪಕತೆಯನ್ನು ಹೊಂದಿರಬೇಕು ಎಂದು ಯಾವಾಗ ಅವು ಇಂದಿನ ಮೂರು ವರ್ಷಗಳಲ್ಲಿ ಒಂಬತ್ತು ಪರ್ಸೆಂಟ್ ಬಂಡವಾಳದ ಸಮರ್ಪಕತೆಯನ್ನು ಹೊಂದಿರಬೇಕು ಅದರ ಜೊತೆಗೆ ಮಾನದಂಡಗಳ ಜೊತೆಗೆ ಇಂದಿನ ಐದು ವರ್ಷಗಳಲ್ಲಿ ಕನಿಷ್ಠ ಮೂರಕ್ಕೆ ಹದಿನೈದು ಕೋಟಿ ರೂಪಾಯಿಗಳ ಕಾರ್ಯಾಚರಣೆಯನ್ನು ಅಂದರೆ ಲಾಭವನ್ನು ಕೂಡ ಗಳಿಸಿರಬೇಕು ಆವಾಗ ಅದು ಈ ಒಂದು ಅಪಟ್ಟಿ ಮಾಡಲು ಅರ್ಹರಾಗಿರುತ್ತಾರೆ ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಯು ಎನ್ ಸಿ ಟಿ ಎ ಡಿ ಹೇಳ್ತೀವಿ ಓಕೆ ಯು ಎನ್ ಸಿ ಟಿ ಎ ಡಿ ಇದು ವಿಶ್ವಸಂಸ್ಥೆಯ ಒಂದು ಕಾರ್ಯಕ್ರಮವಾಗಿದೆ ನೋಡಿ ಯು ಎನ್ ಸಿ ಟಿ ಎ ಡಿ ವಾರ್ಷಿಕ ವ್ಯಾಪಾರ ಮತ್ತು ಅಭಿವೃದ್ಧಿಯ ವರದಿಯ ಪ್ರಕಾರ ನೋಡಿ ಪ್ರಸ್ತುತ ಯು ಎನ್ ಸಿ ಟಿ ಪ್ರತಿ ವರ್ಷ ವಾರ್ಷಿಕ ವ್ಯಾಪಾರ ಮತ್ತು ಅಭಿವೃದ್ಧಿಯ ವರದಿಯನ್ನು ಬಿಡುಗಡೆ ಮಾಡುತ್ತದೆ ಈ ಒಂದು ವರದಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ಭಾರತದ ಜಿ ಡಿ ಪಿ ಬೆಳವಣಿಗೆಯ ಪ್ರಕ್ಷೇಪಣೆ ಏನು ತಿಳಿಸಿದೆ ನೋಡಿ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಇಂಪಾರ್ಟೆಂಟ್ ಆಗುತ್ತೆ ಆಪ್ಷನ್ ನಂಬರ್ ತ್ರೀ ಐದು ಪಾಯಿಂಟ್ ಏಳು ಪರ್ಸೆಂಟ್ ಅಂತ ತಿಳಿಸಿದೆ ಏನಿದೆ ಪ್ರಮುಖ ಅಂಶಗಳು ನೋಡೋದಾದರೆ ನೋಡಿ ಯು ಎನ್ ವರದಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ವಿಶ್ವ ಆರ್ಥಿಕತೆಯು ನೋಡಿ ವಿಶ್ವದ ಆರ್ಥಿಕತೆ ನಾನು ಹೇಳಿರತಕ್ಕಂಥದ್ದಲ್ಲಿ ಭಾರತದ ಆರ್ಥಿಕತೆ ಐದು ಪಾಯಿಂಟ್ ಏಳು ಪರ್ಸೆಂಟ್ ಇರಲಿದೆ ಅಂತ ಹೇಳಿದೆ ಇದೇ ಯು ಎನ್ ಸಿ ಟಿ ಯಡಿ ವಿಶ್ವದ ಆರ್ಥಿಕತೆ ಎಷ್ಟು ಇರಲಿದೆ ಅಂತ ಹೇಳಿದೆ ಎರಡು ಪಾಯಿಂಟ್ ಆರು ಪರ್ಸೆಂಟಷ್ಟು ಬೆರ ಬೆಳವಣಿಗೆಯನ್ನು ನಿರೀಕ್ಷಿಸಿದೆ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಭಾರತ ಅಂತ ಬಂದರೆ ಇದು ಐದು ಪಾಯಿಂಟ್ ಏಳು ಪರ್ಸೆಂಟನ್ನು ನೀಡಿದರೆ ವಿಶ್ವದಾದ್ಯಂತ ಇದು ಎರಡು ಪಾಯಿಂಟ್ ಆರು ಪರ್ಸೆಂಟರಷ್ಟು ಬೆಳವಣಿಗೆ ಸಾಧಿಸಲಿದೆ ಎಂದು ತಿಳಿಸಿದೆ ಇದು ಕಳೆದ ವರ್ಷ ಯೋಜಿತ ದರಕ್ಕಿಂತ ಶೇಕಡ ಒಂಬತ್ತು ಜೀರೋ ಪಾಯಿಂಟ್ ಒಂಬತ್ತು ಶೇಕಡ ಕಡಿಮೆ ಮಾಡಿದೆ ಬೆಳವಣಿಗೆಯು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಎರಡು ಪಾಯಿಂಟ್ ಎರಡು ಪರ್ಸೆಂಟ್ರಷ್ಟಿಗೆ ಕುಸಿಯುವ ನಿರೀಕ್ಷೆ ಇದೆ ಅಂತ ತಿಳಿಸಿದೆ ನೋಡಿ ಇಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಜಾಗತಿಕ ಆರ್ಥಿಕತೆ ಎರಡು ಪಾಯಿಂಟ್ ಆರು ಪರ್ಸೆಂಟ್ ಇಲ್ಲಿ ಇರಲಿದೆ ಅಂತೇಳಿದೆ ಎರಡು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಇದು ಎರಡು ಪಾಯಿಂಟ್ ಎರಡು ಪರ್ಸೆಂಟ್ರಷ್ಟು ಕುಶಿಯಲಿದೆ ಅಂತೇಳಿದೆ ಇನ್ನು ಇದು ಎರಡು ಸಾವಿರದ ಇಪ್ಪತ್ತ್ಮೂರರ ಅಂತ್ಯದ ವೇಳೆಗೆ ನಿಜವಾದ ಜಿ ಡಿ ಪಿಯನ್ನು ಸಾಂಕ್ರಾಮಿಕ ಪೂರ್ವದ ಮಟ್ಟಕ್ಕಿಂತ ಕಡಿಮೆ ಮಾಡುತ್ತದೆ ಎಂದು ತಿಳಿಸಿದೆ ಜೊತೆಗೆ ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ ಯು ಎನ್ ಸಿಟಿಯ ಸಂಪೂರ್ಣ ಮಾಹಿತಿ ಇದು ಸೊ ಇದು ಭಾರತದ ಆರ್ಥಿಕತೆಯನ್ನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಐದು ಪಾಯಿಂಟ್ ಏಳು ಪರ್ಸೆಂಟ್ ಇರಲಿದೆ ಅಂತ ಹೇಳಿದೆ ಅದೇ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇದು ನಾಲ್ಕು ಪಾಯಿಂಟ್ ಏಳು ಪರ್ಸೆಂಟಷ್ಟು ಬೆಳೆಯುತ್ತದೆ ಎಂದು ಅಂದಾಜು ಮಾಡಿದೆ ಇದು ಈ ಎಕ್ಸಾಮಿಗೆ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್ ಎಷ್ಟು ನಾಲ್ಕು ಪಾಯಿಂಟ್ ಏಳು ಪರ್ಸೆಂಟ್ ಬೆಳವಣಿಗೆ ಮಾಡಲಿದೆ ಇಲ್ಲಿ ಮುಖ್ಯವಾಗಿ ನೀವು ಬರ್ಕೊಳ್ಬೇಕಾಗಿರತಕ್ಕಂಥದ್ದು ಏನಂದ್ರೆ ನೋಡಿ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಇದು ಐದು ಪಾಯಿಂಟ್ ಏಳು ಪರ್ಸೆಂಟ್ ಇರಲಿದೆ ಅಂತ ಹೇಳಿದರೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಇದು ನಾಲ್ಕು ಪಾಯಿಂಟ್ ಏಳು ಪರ್ಸೆಂಟಷ್ಟು ಇರಲಿದೆ ಅಂತಕ್ಕಂಥದ್ದನ್ನು ನೀಡಿದೆ ನಿಮಗೆ ಎಕ್ಸಾಮ್ಗೆ ಇದು ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್ ಇದು ನೆನ್ಪಿಟ್ಕೊಳ್ಳಿ ನಾಲ್ಕು ಪಾಯಿಂಟ್ ಏಳು ಪರ್ಸೆಂಟ್ ಏನು ನೀಡಿದೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಕೇಳ್ತಕ್ಕಂಥದ್ದು ಇದೇ ಆಗಿರುತ್ತದೆ ನೆನ್ಪಿಡುಗೊಳೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಐದು ಪಾಯಿಂಟ್ ಏಳು ಇದ್ದರೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಾಲ್ಕು ಪಾಯಿಂಟ್ ಏಳರಷ್ಟು ಬೆಳವಣಿಗೆ ಕಾಣಲಿದೆ ಎಂದು ತಿಳಿಸಿದೆ ಆದರೆ ಇದು ವಾರ್ಷಿಕ ವ್ಯಾಪಾರ ಮತ್ತು ಅಭಿವೃದ್ಧಿ ವರದಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಭಾರತ ಎರಡು ಪಾಯಿಂಟ್ ಆರರಷ್ಟು ಬೆಳೆಯುವ ನಿರೀಕ್ಷೆ ಇದೆ ಎಂದು ತಿಳಿಸಿದೆ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ವಿಶ್ವ ಆರ್ಥಿಕ ವರದಿಯನ್ನು ಇದು ತಿಳಿಸಿರತಕ್ಕಂಥದ್ದು ಇವೆಲ್ಲ ಇನ್ನು ನಾವು ಯು ಎನ್ ಸಿ ಟಿ ಎ ಡಿ ಬಗ್ಗೆ ನೋಡೋದಾದರೆ ನೋಡಿ ಇದನ್ನು ಮುಖ್ಯವಾಗಿ ವಿಶ್ವ ವ್ಯಾಪಾರದಲ್ಲಿ ಅಭಿವೃದ್ಧಿ ಹೊಂದುತ್ತಿರುವ ರಾಜ್ಯಗಳ ಹಿತಾಸಕ್ತಿಗಳ ಉತ್ತೇಜಿಸುವ ಉದ್ದೇಶದಿಂದ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಆ್ಯಂಡ್ ಡೆವಲಪ್ಮೆಂಟನ್ನು ಅಂತಾರಾಷ್ಟ್ರೀಯ ಸರ್ಕಾರಿ ಸಂಸ್ಥೆಯಾಗಿ ಸ್ಥಾಪಿಸಲಾಯಿತು ಯು ಎನ್ ಸಿ ಟಿ ಎ ಡಿಯು ವ್ಯಾಪಾರ ಹೂಡಿಕೆ ಮತ್ತು ಅಭಿವೃದ್ಧಿ ಸಮಸ್ಯೆಗಳೊಂದಿಗೆ ವ್ಯವಹರಿಸುವ ಯುನೈಟೆಡ್ ನೇಷನ್ಸ್ ಸೆಕ್ರೆಟರಿಯೇಟ್ನ ಭಾಗವಾಗಿದೆ ನಾವು ಇದು ಸ್ಥಾಪಿಸಾಗಿದ್ದು ಯಾವಾಗ ಅಂತ ಕೇಳಿದ್ರೆ ಡಿಸೆಂಬರ್ ಮೂವತ್ತು ಸಾವಿರದ ಒಂಬೈನೂರ ಅರವತ್ತ ನಾಲ್ಕರಲ್ಲಿ ಹೆಡ್ ಕ್ವಾರ್ಟರ್ಸಲ್ಲಿದೆ ಸ್ವಿಟ್ಜರ್ಲೆಂಡಿನ ಜಿನಿವಾದಲ್ಲಿದೆ ಪ್ರಸ್ತುತ ಮುಖ್ಯಸ್ಥರು ಯಾರು ಅಂದರೆ ಸೆಕ್ರೆಟರಿಯೇಟ್ ಜನರಲ್ ರೊಬ್ಯಾಕಾ ಗ್ರಿನ್ ಸ್ಪ್ಯಾನ್ ಅಂತ ಹೇಳ್ತೀವಿ ನೋಡಿ ಇಂಪಾರ್ಟೆಂಟ್ ಆಗುತ್ತೆ ಇವರು ಕೂಡ ರೀಸೆಂಟಾಗಿ ನೇಮಕಗೊಂಡಿದ್ದಾರೆ ಬರ್ಕೊಳ್ಳಿ ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಶ್ರೀಮಂತರಿಗೆ ತೆರಿಗೆ ಕಡಿತಗೊಳಿಸುವ ಪ್ರಸ್ತಾಪವನ್ನು ಯಾವ ದೇಶವು ರದ್ದುಗೊಳಿಸಿದೆ ನೋಡಿ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಯು ಕೆ ಓಕೆ ಇಂಗ್ಲೆಂಡ್ ಅಥವಾ ಬ್ರಿಟನ್ ಅಂತ ಹೇಳ್ತೀವಿ ಸೊ ಇದು ಶ್ರೀಮಂತರಿಗೆ ತೆರಿಗೆ ಕಡಿತಗೊಳಿಸುವ ಪ್ರಸ್ತಾಪವನ್ನು ರದ್ದುಗೊಳಿಸಿದೆ ಇಲ್ಲಿ ಇದನ್ನು ಅಬ್ಸರ್ವ್ ಮಾಡಬೇಕು ನೀವು ಅಂದರೆ ತೆರಿಗೆ ಶ್ರೀಮಂತರಿಗೆ ತೆರಿಗೆಯನ್ನು ಕಡಿತಗೊಳಿಸ್ತಕ್ಕಂಥ ಪ್ರಸ್ತಾವವನ್ನು ರದ್ದು ಮಾಡಿದೆ ನೋಡಿ ದ ಯು ಕೆ ಸ್ಕ್ರಾಪ್ಸ್ ಎ ಪ್ರಪೋಸ್ಡ್ ಟ್ಯಾಕ್ಸ್ ಕಟ್ ಫಾರ್ ದ ವೆಲ್ತಿ ದಟ್ ಸ್ಪಾರ್ಕ್ಸ್ ಮಾರ್ಕೆಟ್ ಟರ್ಮಲ್ ಅಂತಕ್ಕಂಥ ಮಾಹಿತಿಯಲ್ಲಿ ನೀಡಿದೆ ಏನಿದೆ ಒಂದು ಪೇಪರಲ್ಲಿ ಅಂತ ನೋಡೋದಾದರೆ ನೋಡಿ ಬ್ರಿಟಿಷ್ ಸರ್ಕಾರವು ಉನ್ನತ ಆದಾಯದವರಿಗೆ ಆದಾಯ ತೆರಿಗೆಯನ್ನು ಕಡಿತಗೊಳಿಸುವ ಯೋಜನೆಯನ್ನು ಕೈ ಬಿಟ್ಟಿತು ನೋಡಿ ಕೈ ಬಿಟ್ಟಿದೆ ಇದನ್ನು ಇಂಪಾರ್ಟೆಂಟ್ ಆಗುತ್ತೆ ಇದು ನೀವು ಅಬ್ಸರ್ವ್ ಮಾಡಬೇಕು ಇನ್ನು ಖಜ್ಜಾನೆಯ ಮುಖ್ಯಸ್ಥ ಕ್ವಾಸಿ ಕ್ವಾರ್ಟೆಂಗ್ ಇವು ವರ್ಷಕ್ಕೆ ಒಂದು ಲಕ್ಷದ ಐವತ್ತು ಸಾವಿರ ಪೌಂಡ್ಗಳು ಅಂದರೆ ಇದು ಪೌಂಡ್ಗಳು ನಮ್ಮ ಡಾಲರ್ ಲೆಕ್ಕದಲ್ಲಿ ನೋಡೋದಾದ್ರೆ ಒಂದು ಲಕ್ಷದ ಅರವತ್ತೇಳು ಸಾವಿರ ಡಾಲರ್ ಗಳಿಕೆಯ ಮೇಲಿನ ಆದಾಯ ತೆರಿಗೆ ಮೇಲೆ ನಲವತ್ತೈದು ಪರ್ಸೆಂಟ್ ದರವನ್ನು ರದ್ದುಗೊಳಿಸುವ ಯೋಜನೆಯನ್ನು ಕೈಬಿಟ್ಟಿದೆ ನೋಡಿ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್ ಇದು ಒಂದು ಲಕ್ಷದ ಅರವತ್ತೇಳು ಸಾವಿರ ಡಾಲರ್ ಆದಾಯ ಇರತಕ್ಕಂಥವ್ರಿಗೆ ನಲವತ್ತೈದು ಪರ್ಸೆಂಟರಷ್ಟು ತೆರಿಗೆಯನ್ನು ಕಡಿತಗೊಳಿಸ್ತಕ್ಕಂಥ ಯೋಜನೆಯನ್ನು ಇಂದಿನ ಸರ್ಕಾರ ಹಾಕಿಕೊಂಡಿತ್ತು ಆದರೆ ಆ ಒಂದು ಯೋಜನೆ ಅದು ತುಂಬನೇ ಒಂದು ವಿಶ್ವದಾದ್ಯಂತ ಒಂದು ಹೆಸರು ಮಾಡಿತ್ತು ಯಾಕಂದರೆ ನಲವತ್ತೈದು ಪರ್ಸೆಂಟರಷ್ಟು ತೆರಿಗೆಯನ್ನು ಕಡಿತಗೊಳಿಸ್ತಕ್ಕಂಥ ಪ್ರಮುಖ ಯೋಜನೆ ಅದಾಗಿತ್ತು ಆದರೆ ಅದರಿಂದ ದೇಶಕ್ಕೆ ಈಗ ಆರ್ಥಿಕತೆಗೆ ತುಂಬನೇ ನಷ್ಟವಾಗುತ್ತದೆ ಎಂಬತಕ್ಕಂಥ ಕಾರಣ ನೀಡಿದಂಥ ಲೀಜ್ ಟ್ರಸ್ ಹಣಕಾಸು ಸಚಿವಾಲಯವು ಈಗ ಅದರ ಒಂದು ನಲವತ್ತೈದು ಪರ್ಸೆಂಟ್ ತೆರಿಗೆಯನ್ನು ರದ್ದುಗೊಳಿಸ್ತಕ್ಕಂಥ ಯೋಜನೆಯನ್ನು ಕೈಗೊಂಡಿದೆ ಅಂದರೆ ರದ್ದುಗೊಳಿಸಿದೆ ನೋಡಿ ಶ್ರೀಮಂತರಿಗೆ ಹೆಚ್ಚಿನ ಆದಾಯ ತೆರಿಗೆಯನ್ನು ಕಡಿತಗೊಳಿಸುವ ಯೋಜನೆಯನ್ನು ಹಿಮ್ಮೆಟ್ಟಿಸಲು ಪ್ರಧಾನಿ ಬ ಬ್ರಿಟನ್ ಪ್ರಧಾನಿ ಟ್ರಸ್ ಅವರನ್ನು ಒತ್ತಾಯಿಸಲಾಗಿದೆ ಇನ್ನು ಹಿಂದೆ ಸರ್ಕಾರವು ನಲವತ್ತೈದು ಶತಕೋಟಿ ಪೌಂಡ್ಗಳನ್ನು ಅಂದರೆ ಐವತ್ತು ಶತಕೋಟಿ ಅಮೆರಿಕನ್ ಡಾಲರ್ ತೆರಿಗೆ ಕಡಿತದಲ್ಲಿ ಒಳಗೊಂಡಿರುವ ಉತ್ತೇಜಕ ಪ್ಯಾಕೇಜ್ನ ಘೋಷಣೆಯನ್ನು ಮಾಡಿತು ಇದನ್ನು ಸರ್ಕಾರದ ಸಾಲದಿಂದ ಪಾವತಿಸಲಾಗುತ್ತದೆ ಈ ನಿರ್ಧಾರವು ಡಾಲರ್ ವಿರುದ್ಧ ಪೌಂಡ್ ಅನ್ನು ದಾಖಲೆಯತ್ತ ಕಡಿಮೆ ಮಾಡುವ ನಿರೀಕ್ಷೆ ಇದೆ ಎಂದು ಕಾರಣವನ್ನು ನೀಡಲಾಗಿದೆ ಅಂದರೆ ಇಲ್ಲಿ ಆಲ್ರೆಡಿ ಈಗ ಪೌಂಡ್ ಏನಿದೆ ಡಾಲರ್ ಲೆಕ್ಕದಲ್ಲಿ ಕಡಿಮೆ ಇದೆ ಸೊ ಇನ್ನಷ್ಟು ಕಡಿಮೆ ಮಾಡ್ತಕ್ಕಂಥ ನಿರೀಕ್ಷೆ ಇದೆ ಅಂತ ಇಲ್ಲಿ ಹೇಳ್ತಕ್ಕಂಥ ಕಾರಣವನ್ನು ನೀಡಿ ಇದನ್ನು ಕೈ ಬಿಡಲಾಗಿದೆ ನೆಕ್ಸ್ಟ್ ಕ್ವೆಶನ್ ನೋಡಿ ಯಾವ ರಾಜ್ಯ ಅಥವಾ ಯು ಟಿ ಅಂದರೆ ಕೇಂದ್ರಾಡಳಿತ ಪ್ರದೇಶ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶವು ರಾಜ್ಯ ಐ ಟಿ ಮಂತ್ರಿಗಳ ಡಿಜಿಟಲ್ ಇಂಡಿಯಾ ಸಮ್ಮೇಳನ ನೋಡಿ ಡಿಜಿಟಲ್ ಇಂಡಿಯಾ ಕಾನ್ಫರೆನ್ಸನ್ ಆಫ್ ಸ್ಟೇಟ್ ಐ ಟಿ ಮಿನಿಸ್ಟರ್ಸ್ ಸೊ ಇದಕ್ಕೆ ಸರಿಯಾದಂಥ ಉತ್ತರ ನವದೆಹಲಿ ನೋಡಿ ಏನಿದೆ ಮಾಹಿತಿ ಪೇಪರಲ್ಲಿ ರಾಜ್ಯ ಐ ಟಿ ಮಂತ್ರಿಗಳ ಡಿಜಿಟಲ್ ಇಂಡಿಯಾ ಸಮ್ಮೇಳನ ಇತ್ತೀಚೆಗೆ ನವದೆಹಲಿಯಲ್ಲಿ ನಡೆಯಿತು ಇದು ಸಂಪರ್ಕ ಎಲೆಕ್ಟ್ರಾನಿಕ್ಸ್ ಮತ್ತು ಐ ಟಿ ಸಚಿವ ಅಶ್ವಿನಿ ವೈಷ್ಣವ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಮುಂದಿನ ಐನೂರು ದಿನಗಳಲ್ಲಿ ಹೊಸ ಇಪ್ಪತ್ತೈದು ಸಾವಿರ ಟವರ್ಗಳನ್ನು ಸ್ಥಾಪಿಸಲು ಇಪ್ಪತ್ತಾರು ಸಾವಿರ ಕೋಟಿ ರೂಪಾಯಿಗಳಿಗೆ ಅನುಮೋದನೆಯನ್ನು ಈ ಒಂದು ಕಾನ್ಫರೆನ್ಸ್ ಅಲ್ಲಿ ನೀಡಲಾಗಿದೆ ನೆಕ್ಸ್ಟ್ ನೋಡಿ ಆಫ್ಟಿಮಸ್ ಎಂಬುದು ಉಮನಾಯ್ಡ್ ರೋಬೋಟ್ ಆಗಿದೆ ನೋಡಿ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ನೆನಪಿಟ್ಕೊಳ್ಳಿ ಏನಂತಂದರೆ ಆಫ್ಟಿಮಾಸ್ ಇಲ್ಲಿ ಆಪ್ಟಿಮಾಸ್ ಅಂದರೆ ಏನು ಅಂತ ಕೇಳ್ತಾರೆ ಆಪ್ಟಿಮಾಸ್ ಎಂಬತಕ್ಕಂಥದ್ದು ಕೆಳಗಿನ ಏನು ಅಂತ ಕೇಳಿದರೆ ಇದೊಂದು ರೋಬೋಟ್ ಸ್ನೇಹಿತರೆ ಓಕೆ ರೋಬೋಟ್ ಆಗಿದೆ ಆಪ್ಟಮಾಸ್ ಎಂಬುದು ಒಂದು ಉಮ ಯು ಹ್ಯೂಮನಾಯ್ಡ್ ಅಂತ ಇಲ್ಲಿ ಹ್ಯೂಮಾಯ್ಡ್ ಅಂತ ಹೇಳ್ತೀವಿ ಉಮನ ಆಯ್ಡ್ ಅಲ್ಲತ್ತೆ ರೋಬೋಟ್ ಅಂತ ಹೇಳ್ತೀವಿ ಇದನ್ನು ಓಕೆ ಅಂದರೆ ಮಾನವ ನಿರ್ಮಿತ ರೋಬೋಟ್ ಆಗಿದೆ ಇದನ್ನು ಯಾವ ಕಂಪನಿಯು ಬಿಡುಗಡೆ ಮಾಡಿದೆ ನೋಡಿದಕ್ಕೆ ಸರಿಯಾದಂಥ ಉತ್ತರ ಟೆಸ್ಟ್ಲಾ ನೀವು ರೋಬೋ ಫ್ರೇಲ್ ಫಿಲ್ಮನ್ನು ನೋಡಿರ್ಬೋದು ಅದೇ ರೀತಿಯಾಗಿರತಕ್ಕಂಥ ರೋಬೋಟನ್ನು ಈಗ ಟೆಸ್ಟ್ಲಾ ಕಂಪನಿ ಆಪ್ಟಿಮಾಸ್ ಎಂಬ ಹೆಸರಿನ ರೋಬೋಟನ್ನು ಅಭಿವೃದ್ಧಿಪಡಿಸಿದೆ ಮಾನವ ಏನೇನು ಕೆಲಸಗಳನ್ನು ಮಾಡ್ತಾನೆ ಸಂಪೂರ್ಣವಾಗಿರತಕ್ಕಂಥ ಮಾನವನ ಮೈಂಡನ್ನು ಅವನು ಏನು ಹೇಳಕ್ಕೆ ಬರ್ತಾನೆ ಅಂತಕ್ಕಂಥ ರೆಕಗ್ನೈಸ್ ಮಾಡ್ತಕ್ಕಂಥ ಬುದ್ಧಿಶಕ್ತಿಯನ್ನು ಈ ಆಪ್ಟಿಮಸ್ ಹೊಂದಿದೆ ಇದನ್ನು ಇನ್ನೇನು ಎರಡು ಸಾವಿರದ ಇಪ್ಪತ್ತೇಳರ ವೇಳೆಗೆ ಇಡೀ ವಿಶ್ವದಾದ್ಯಂತ ಪರಿಚಯಿಸ್ತಕ್ಕಂಥ ಸಂಪೂರ್ಣ ಜವಾಬ್ದಾರಿಯನ್ನು ಟೆಸ್ಟ್ಲಾ ಸಿಹಿಒ ಅಲಾನ್ಮಾರ್ಸ್ಕ್ ತೆಗೆದುಕೊಂಡಿದ್ದಾರೆ ಸೊ ಏನಾದರೂ ಇನಾಗರೇಷನ್ ಆಯಿತು ಅಂತಂದರೆ ವಿಶ್ವದಲ್ಲೇ ಆತನಷ್ಟು ಶ್ರೀಮಂತನ್ ಯಾರೂ ಇರಲಿಕ್ಕೆ ಸಾಧ್ಯವಿಲ್ಲ ಯಾಕಂದರೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಕೇವಲ ಇಪ್ಪತ್ತು ಸಾವಿರ ಡಾಲರಲ್ಲಿ ಈ ಒಂದು ರೋಬೋಟನ್ನು ಕೊಂಡ್ಕೋಬಹುದು ಆ ಕಾರಣಕ್ಕಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕೆಲಸವನ್ನು ಕೂಡ ಇದು ಮಾಡತಕ್ಕಂಥ ಪ್ರಾವೀಣ್ಯತೆ ಹೊಂದಿದೆ ಎಂದು ತಿಳಿಸಲಾಗಿದೆ ನೋಡಿ ಟೆಸ್ಟ್ಲಾ ಎಲಾನ್ ಮಾಸ್ಕ್ ಅವರು ಕೃತಕ ಬುದ್ಧಿಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತೀವಿ ಸೊ ಇದರ ಒಂದು ಸಾಫ್ಟ್ವೇರ್ ಮತ್ತು ಸೆನ್ಸರ್ಗಳನ್ನು ಅದರ ಕಾರುಗಳ ಆಟೋ ಪೈಲಟ್ ಡ್ರೈವರ್ ಸಹಾಯದಿಂದ ವೈಶಿಷ್ಟ್ಯಗಳೊಂದಿಗೆ ಹಂಚಿಕೊಳ್ಳುವ ಆಫ್ಟಿಮಸ್ ಹೆಸರಿನ ಮೂಲ ಮಾದರಿಯ ಹ್ಯೂಮನಾಯ್ಡ್ ರೋಬೋಟನ್ನು ಪ್ರಸ್ತುತಪಡಿಸಿದೆ ಈ ಆಪ್ಟಿಮಸ್ ರೋಬೋಟನ್ನು ಲಕ್ಷಾಂತರ ಘಟಕಗಳಲ್ಲಿ ಸಾಮೂಹಿಕ ಉತ್ಪಾದನೆಗೆ ವಿನ್ಯಾಸಗೊಳಿಸಲಾಗಿದೆ ನೋಡಿ ಲಕ್ಷಾಂತರ ಘಟಕಗಳನ್ನು ಈ ಒಂದು ಆಪ್ಟಿಮಸ್ ರೋಬೋಟ್ಗಳನ್ನು ತಯಾರು ಮಾಡಲು ಆಲ್ರೆಡಿ ಸಿದ್ಧ ಮಾಡಿಕೊಳ್ಳಲಾಗಿದೆ ಸ್ನೇಹಿತರೆ ಅಂದರೆ ಲಕ್ಷಾಂತರ ಘಟಕಗಳಲ್ಲಿ ಈಗಲಿಂದನೇ ಉತ್ಪಾದನೆ ಮಾಡ್ತಾ ಇದ್ದಾರೆ ಇದನ್ನು ಎರಡು ಸಾವಿರದ ಇಪ್ಪತ್ತೇಳರ ವೇಳೆಗೆ ಜಾಗತಿಕವಾಗಿ ಈ ರೋಬೋಟ್ಗಳನ್ನು ಮಾರುಕಟ್ಟೆಗೆ ಬಿಡುಗಡೆಗೊಳಿಸ್ತಾ ಇದ್ದಾರೆ ಈ ರೋಬೋಟ್ ಏನಿದೆ ನೋಡಿ ಎರಡು ಪಾಯಿಂಟ್ ಮೂರು ಕಿಲೋ ವ್ಯಾಟ್ ಬ್ಯಾಟರಿ ಫ್ಯಾಕನ್ನು ಹೊಂದಿದೆ ಬ್ಯಾಟ್ರಿ ಮಾ ಬ್ಯಾಟ್ರಿ ರೀಚಾರ್ಜ್ ಮಾಡಿಕೊಂಡು ಈ ರೋಬೋಟ್ ಮೂಲಕ ಕೆಲಸ ಮಾಡಿಸ್ಕೊಳ್ಬೋದು ಸೊ ಇದು ಈ ತರಹದ ಪ್ರಮುಖ ಮಾಹಿತಿಯಾಗಿದೆ ಓಕೆ ಸೊ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆಯಾಗಿದೆ ಇವತ್ತಿನ ಪ್ರಮುಖ ಮಾಹಿತಿ ಇದಾಗಿದೆ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್